ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಸಾರಿ ಸಾರಿ ಫಾರ್ ದ ಲೇಟ್ ಸೊ ಎಲ್ರಿಗೂ ಕ್ಲಿಯರ್ ಇದೆಯಾ ಕ್ಲಿಯರ್ ಓಕೆ ಸರಿ ಇವತ್ತಿನ ಈ ಒಂದು ಭಾಗದ ಪ್ರಮುಖ ಪ್ರಶ್ನೋತ್ತರಗಳು ಏನಿದಾವ ಅವುಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಸ್ನೇಹಿತರೆ ಓಕೆನಾ ಸೊ ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಅನ್ನ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತ ಸ್ನೇಹಿತರೆ ಸೊ ಇಲ್ಲಿ ನೀವು ಟಾಪ್ ಎಜುಕೇಟರ್ಸ್ ಮೋರ್ ದನ್ 55 ಪ್ಲಸ್ ಎಜುಕೇಟರ್ಸ್ ಗಳಿಂದ ತರಬೇತಿಯನ್ನ ಪಡಿಬಹುದು ಜೊತೆಗೆ ಬ್ಯಾಚ್ ಕೋರ್ಸ್ ಗಳನ್ನ ನೋಡಬಹುದು ಎಫ್ ಡಿ ಎಸ್ ರಿ ಹೊಸ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ ಕನ್ನಡಮಣಿಯಂ ಜೊತೆಗೆ ಕೆ ಎಸ್ ಕನ್ನಡ ಮೀಡಿಯಂ ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಮಾರ್ಚ್ 3ರಿಂದ ಸ್ನೇಹಿತರೆ ಸರಿನಾ ಇನ್ನು ಅದೇ ರೀತಿಯಾಗಿ ಕೆ ಎಸ್ ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಕೂಡ ಆರಂಭವಾಗ್ತಿದೆ ಇನ್ನು ಟೆಸ್ಟ್ ಸಿರೀಸ್ ಗಳು ಕೂಡ ಇರುವಂತದ್ದು ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಸೊ ಎವ್ರಿ ಸ್ಯಾಟರ್ಡೇ ಇರ್ತದೆ ಇನ್ಮೇಲಿಂದ ಅದರ ಉಪಯೋಗ ಪಡೆದುಕೊಡ್ರಿ ಇನ್ನು ಪಿ ಎಸ್ ಐ ಪಿ ಸಿ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಇರ್ತದೆ ಎವ್ರಿ ಸಂಡೇ ಇನ್ನು ಗ್ರೂಪ್ ಸಿ ಟೆಸ್ಟ್ ಸಿರೀಸ್ ಗಳನ್ನು ಕೂಡ ಬಿಡಲಾಗ್ತಾ ಇದೆ ಅನ್ನ ಅಕಾಡೆಮಿಯಿಂದ ಸೊ ಅದರ ಉಪಯೋಗನ ಕೂಡ ಪಡ್ಕೊಡ್ರಿ ಜೊತೆಗೆ ಕೆ ಎಸ್ ಕೂಡ ಇರುವಂತದ್ದು ಸೊ ಇನ್ನು ಪ್ಲಸ್ ನಲ್ಲಿ ಜಾಯ್ನ್ ಆಗೋದ್ರಿಂದ ರೆಗ್ಯುಲರ್ ಆಗಿ ಡೌಟ್ ಕ್ಲಿಯರಿಂಗ್ ಸೆಷನ್ ನಿಮ್ಗೆ ಇರ್ತದೆ ಟೆಸ್ಟ್ ಗಳು ದೊರೆತವೆ ಕಂಪ್ಲೀಟ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸಿಲೆಬಸ್ ವೈಸ್ ಆಗಿ ನೀವು ತರಗತಿಗಳನ್ನ ಕಾಣ್ತೀರಿ ಅಂತಕ್ಕಂಥದ್ದು ಸೊ ಎಲ್ಲವೂ ಕೂಡ ನೀವು ನೋಡಬಹುದಾಗಿರ್ತದೆ ಇನ್ನು ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರ್ತದೆ ಪಿ ಡಿ ಎಫ್ ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸರಿನಾ ಸೊ ಪ್ಲಸ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು ಸಿಲೆಬಸ್ ಆಗಿರ್ಬೋದು ಪ್ರಾಕ್ಟಿಸ್ ಟೆಸ್ಟ್ ಆಗಿರ್ಬೋದು ಪಿ ಡಿ ಎಫ್ ನೋಟ್ಸ್ ಆಗಿರ್ಬೋದು ಡೌಟ್ ಕ್ಲಿಯರಿಂಗ್ ಸೆಷನ್ ಎಲ್ಲವೂ ಕೂಡ ನಿಮ್ಗೆ ಲಭ್ಯವಿರ್ತದೆ ಸರಿನಾ ಸೊ ಇವತ್ತಿನ ಈ ಭಾಗದ ಪ್ರಮುಖ ಪ್ರಶ್ನೋತ್ತರಗಳು ಏನಿದಾವಲ್ಲ ಅವುಗಳನ್ನ ನೋಡೋಣ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸಾಮ್ ಮುಗಿಸಿದ್ರಿ ಚೆನ್ನಾಗಿ ಮಾಡಿದ್ರಿ ಸಾಯಂಕಾಲ 4 ಗಂಟೆಗೆ ನಾವು ಪ್ರಶ್ನೆ ಪತ್ರಿಕೆ ಕೂಡ ಬಿಡಿಸಿದ್ವಿ ಇವತ್ತು ಓಕೆ ಸೊ ಇಲ್ಲಿ ಇವತ್ತಿನ ಈ ಭಾಗದ ಪ್ರಮುಖ ಹೊಸ ಪ್ರಶ್ನೋತ್ತರಗಳು ಏನಿದಾವೋ ಅದನ್ನು ನೋಡೋಣ 7 ಗಂಟೆಗೆ ಪ್ಲಸ್ ತರಗತಿ ಇರ್ತದೆ 5:00-9:00 ಯೂಟ್ಯೂಬ್ ಕ್ಲಾಸ್ ಕೂಡ ಇರ್ತದೆ ಅದನ್ನು ಕೂಡ ನೀವು ನೋಡಬಹುದು ಸೊ ಮೊದಲೇ ಪ್ರಶ್ನೆ ನೋಡ್ರಿ ಆಲ್ಮೋಸ್ಟ್ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊಂತೀನಿ ಅಲ್ವಾ ಸೊ ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ ಸಾಯಂಕಾಲ 4 ಗಂಟೆಗೆ ನಾವು ಇವತ್ತು ತರಗತಿ ನೋಡಿದ್ವಿ ಪ್ರಶ್ನೋತ್ತರಗಳನ್ನ ಬಿಡಿಸಿದ್ವಿ ಒನ್ಸ್ ಅಗೇನ್ ಅಲ್ವಾ ಹಾಗಾದ್ರೆ ಇಲ್ಲಿ ಮೊದಲೇ ಪ್ರಶ್ನೆ ನೋಡ್ರಿ ಮುಂದೆ ಕೊಡಲಾಗಿರುವಂತಹ 4 ರೂಪಗಳಲ್ಲಿ ಸರಿಯಾದ ರೂಪ ಯಾವ್ದು ಗುರುತಿಸಿ ಸ್ನೇಹಿತರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಏನಂತಂದ್ರೆ ಈ ಹಿಂದೆ ನಾವು ಈಗ ಇದು 761ನೇ ಭಾಗ ಐ ಥಿಂಕ್ ಅಲ್ವಾ 760 ಪ್ಲಸ್ ಭಾಗ ಇದೆ ಅಲ್ವಾ ಸೊ ಈ ಹಿಂದೆ ಇಷ್ಟು ಭಾಗಗಳಲ್ಲಿ ಸುಮಾರು ಕ್ವಶನ್ಸ್ ನಾವು ಬಿಡಿಸಿದ್ವಿ ಸೊ ಆ ಕ್ವಶನ್ಸ್ ಎಲ್ಲ ನಿಮ್ಮ ಮುಂಬೈ ಈ ನಿನ್ನೆ ಬಂದಿರುವಂತಹ ಪರೀಕ್ಷೆಗೆ ಹೆಲ್ಪ್ ಆಗಿತ್ತು ಅಲ್ವಾ ಸೊ ಇದರಿಂದ ಏನಾಗ್ತದೆ ನಾನು ಥೆರಿ ತೆಗೆದುಕೊಳ್ಳಾರ್ದ ಎಂ ಸಿ ಕ್ಯೂಸ್ ಯಾಕೆ ತೆಗೆದುಕೊಳ್ತಿರ್ತೀನಿ ಅಂದ್ರೆ ಇದರಿಂದ ಏನಾಗತ್ತೆ ನಿಮ್ಗೆ ಸಾಕಷ್ಟು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಆಗ್ತದ ಹೌದಾ ಒಂದು ಪ್ರಾಕ್ಟೀಸ್ ಆಗ್ತದ ಜೊತೆಗೆ ನಾವು ಕ್ವಶನ್ಸ್ ಬಿಡಿಸುವಾಗ ಕೇವಲ ಕ್ವಶನ್ಸ್ ಅಷ್ಟೇ ಬಿಡಿಸಿ ಉತ್ತರ ಕೊಡದೇ ಇರಂಗಿಲ್ಲ ಅಂತಲ್ಲ ಸೊ ಉತ್ತರ ಕೂಡ ಸೊಲ್ಯೂಷನ್ ಕೂಡ ನಾನು ಕೊಡ್ತಾ ಇರ್ತೀನಿ ಇದರಿಂದ ಒಂದ್ರ ಜೊತೆಗೆ ನಿಯಮಗಳು ಯಾವ ರೀತಿ ಇರ್ತದೆ ಅದು ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರ ಅರ್ಥ ಆಗ್ತದೆ ಅನ್ನುವಂಥದ್ದು ಹಂಗ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಅಭ್ಯಾಸ ಆಗ್ತದ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತದ ಎನ್ನುವಂಥದ್ದು ಸೊ ಆದ್ರಿಂದಾನೆ ನಾನು ಈ ಒಂದು ಏನ್ ತರಗತಿ ಇದೆಯಲ್ಲ ಇದನ್ನ ನಿಮ್ಮ ಎಸ್ ಡಿ ಎ ಮತ್ತು ಕೆ ಪಿ ಸಿ ಗ್ರೂಪ್ ಸಿ ಅಲ್ಲಿ ತನಕ ಕೂಡ ಕಂಟಿನ್ಯೂ ಮಾಡ್ತೀನಿ ಪ್ರತಿನಿತ್ಯ ನಮ್ದು ಸ್ಟ್ಯಾಂಡರ್ಡ್ ಟೈಮ್ 5:30 ಓಕೆ ನಿಮ್ಮ 5:30 ಟೈಮ್ಗೆ ನೀವು ಜಾಯ್ನ್ ಆಗಿರಿ ಸರಿನಾ ಸೊ ಇಲ್ಲಿ ಸರಿಯಾದ ಶಬ್ದ ರೂಪ ಯಾವುದು ಅನ್ನೋದನ್ನ ಗುರುತಿಸಬೇಕು ಸರಿಯಾದ ಶಬ್ದ ರೂಪ ನಾವು ಈ ಹಿಂದೆ ನುಡಿಗಟ್ಟು ಏನ್ ಬಿಡಿಸಿದ್ವಲ್ಲ ಎಲ್ಲಾ ನುಡಿಗಟ್ಟುಗಳನ್ನು ಬಿಡಿಸಿದ್ವಿ ವಿರುದ್ಧ ಪದಗಳು ಕೆಲವೊಂದಿರಲಿಲ್ಲ ಆಲ್ಮೋಸ್ಟ್ ಇಲ್ಲ ಅಂದ್ಕೊಳ್ರಿ ಓಕೆ ಹೊಸ ವಿರುದ್ಧ ಪದಗಳೇ ಇತ್ತು ಇನ್ನು ಉಳಿದಂಗೆ ನೋಡಿದ್ರೆ ಪದಗಳ ಅರ್ಥ ಒಂದ್ ಎರಡು ಬಂದಿದ್ವು ಅಂತರ್ಧಾನ ಬಂದಿತ್ತು ಅಲ್ವಾ ಸರಿ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದು ನೋಡ್ರಿ ನಿಮ್ಮ ಆಯ್ಕೆ ಏನಿಲ್ಲಿ ಪರವಾಗಿಲ್ಲ ಸನ್ ಅವರೇ ವೆರಿ ಗುಡ್ ಇನ್ನು ಕೂಡ ಜಾಸ್ತಿ ಮಾಡಬೇಕಿತ್ತು ಬಟ್ ಒಳ್ಳೆ ಸ್ಕೋರೆ ನಮ್ ಕ್ಲಾಸಿನ ಕಡಬು ಬಂದಿತ್ತ ಉಂಡಲಿಗೆ ಕಡಬು ಓಕೆ ಸೊ ಇಲ್ಲಿ ಸರಿ ಉತ್ತರ ಚಿಕಿತ್ಸಾಲಯ ಅನ್ನುವಂಥದ್ದು ಆಪ್ಷನ್ ಸಿ ಸರಿ ಉತ್ತರವಾಗಿತ್ತು ಹರ್ಷಿತ್ ಅವ್ರು ಎಷ್ಟು ಮಾಡಿದ್ರಿ ನೀವು ನೆನ್ಪಿತ್ತ ವೆರಿ ಗುಡ್ ಸೊ ಚಿಕಿತ್ಸಾಧಿಕಾಲಯ ಯಾವ ಸಂಧಿ ಆಗತ್ತೆ ನೋಡ್ರಿ 82ನ ಪರವಾಗಿಲ್ಲ ಒಳ್ಳೆ ಸ್ಕೋರೆ ಚಿಕಿತ್ಸಾಲಯ ಯಾವ ಸಂಧಿ ಆಗುತ್ತೆ ಸ್ನೇಹಿತರೆ ಚಿಕಿತ್ಸಾಧಿಕಾಲಯ
ಚಿಕಿತ್ಸಾ ಅಧಿಕಾಲಯ ಚಿಕಿತ್ಸಾಲಯ ಚಿಕಿತ್ಸೆ ಅಧಿಕಾಲಯ ಅಂತ ಬಿಡಿಸಿದ್ರಿ ಅಲ್ಲಿ ಬೇರೆ ಆಗತ್ತೆ ಚಿಕಿತ್ಸಾ ಅಧಿಕಾಲಯ ಒಡೆಯವರೇ 86 ಒಳ್ಳೆ ಸ್ಕೋರ್ ಸ್ನೇಹಿತರೆ ಸವರ್ಣ ಆಗತ್ತ ಸವರ್ಣ ಆಗತ್ತ ಅಲ್ವಾ ಇನ್ನು ನೆಕ್ಸ್ಟ್ ನೋಡ್ರಿ ಮುಂದೆ ಕೊಡಲಾಗಿರುವಂತಹ ರೂಪಗಳಲ್ಲಿ ಸರಿಯಾದ ರೂಪ ಯಾವುದು ಅನ್ನೋದನ್ನ ಗುರುತಿಸ್ರಿ ಎಸ್ ಹರ್ಷಿತ್ ಅವ್ರ 93 ಇನ್ನು ಶಿವರಾಜ್ ಅಂತ ಒಬ್ರದಾರ 98 ಅಂತ ಹೇಳ್ತಿದ್ದಾರೆ ಅವ್ರದ್ದು ಸೊ ಇಲ್ಲಿ ನೋಡ್ರಿ ಇದು ಯಾವ್ದು ನೋಡ್ರಿ ಯಾವುದು ಸರಿಯಾದ ರೂಪ ಆಗತ್ತೆ ನೋಡ್ರಿ ಸನ್ನ ಅವ್ರ ಕಷ್ಟ ಕಟ್ ಆಫ್ ಹೇಳೋದು ಕಷ್ಟ ಮೇಡಮ್ ಯಾಕಂದ್ರೆ ಇದು ಜಿ ಕೆ ಪೇಪರ್ ಮಾತ್ರ ಟಫೇ ಇತ್ತು ಮೋರ್ ದೆನ್ 35 ಕ್ವಶನ್ಸ್ ಸೈನ್ಸ್ ಇದ್ದು ಐ ಥಿಂಕ್ 140-60 ನಾನು ಅನ್ಕೊಂತೀನಿ 140-60 ಒಳಗಡೆ 50% ಏನು ಕೊಟ್ರಿ ನಿಮ್ಮ ಉತ್ತರ 50% ಸರಿ ಉತ್ತರವಾಗಿತ್ತು ಬಿ ಬಿ ಕೊಡ್ತಾ ಇದ್ರಿ ಕೆಲವರು ಚಿತ್ತ ಸ್ವಾಸ್ಥ್ಯ ಎನ್ನುವುದು ಎ ಸರಿ ಉತ್ತರ ಆಗ್ತದೆ ಎ ಚಿತ್ತ ಸ್ವಾಸ್ಥ್ಯ ಒಂದು ನಿಮಿಷ ಚಿತ್ತ ಸ್ವಾಸ್ಥ್ಯ ಎ ಸರಿ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏನೇ ಕರೆಕ್ಟ್ ಉತ್ತರ ಆಗ್ತದೆ ಇನ್ ಇದನ್ ನೋಡ್ರಿ ಜಿತೇಂದ್ರಿಯ ಜಿತೇಂದ್ರಿಯ ಇದು ಓಕೆ ಸೊ ಇದು ಏನಾಗತ್ ನೋಡ್ರಿ ಬಟ್ ಇದು ಸರಿಯಾದ ರೂಪ ಯಾವ್ದು ನೋಡ್ರಿ ನಿಮ್ಮ ಉತ್ತರ ಯಾವುದು ನಿಮ್ಮ ಆಯ್ಕೆ ಏನಾಗತ್ತ ಹೌದು ಸರ್ ಅವರೇ 42 ನಾನು ಕೇಳ್ಪಟ್ಟಂಗೆ 35-38 ಅನ್ಕೊ ಅನ್ಕೊಂಡೆ ಹನುಮಂತ ಅವರೇ 144 ವೆರಿ ಗುಡ್ ಸ್ಕೋರ್ ನೋಡೋಣ 16% ಡಿ ಏನ್ ಕೊಟ್ರಿ ಸರ್ ಉತ್ತರ ಜಿತೇಂದ್ರಿಯ 62 ಜಿತೇಂದ್ರಿಯ ಅಂತಿದ್ರಿ ಆಕ್ಚುಲಿ ಜಿತೇಂದ್ರಿಯ ಅಲ್ಲ ಜಿತೇಂದ್ರಿಯ ಅಂತ ಹೇಳ್ತೀವಿ ಜಿತೇಂದ್ರಿಯ ಇದೇನಿದೆ ಸರಿಯಾದ ಉತ್ತರನೇ ಇದೆ ಜಿತೇಂದ್ರಿಯನ್ನ ಆಗ್ತದೆ ಅದು ಡಿ ಓಕೆ ನೆಕ್ಸ್ಟ್ ಮುಂದಿನ ನೋಡೋಣ ರುದ್ರಪ್ಪ ಅವ್ರು ನಾನು ಬರ್ದಿಲ್ಲ ಓಕೆ ಇದನ್ನ ನೋಡ್ರಿ ಭಾಷಾಭ್ಯಾಸ ಏನಿದೆಲ್ಲ ಅದರ ಸರಿಯಾದ ರೂಪ ಯಾವ್ದಾಗತ್ ನೋಡ್ರಿ ಕರೆಕ್ಟ್ ಕೊಡ್ತಾ ಇದ್ರಿ ಭಾಷಾಭ್ಯಾಸವನ್ನು ಪಠ್ಯಕ್ಕೆ ಪೂರಕವಾಗಿ ಸಂಯೋಜಿಸಲಾಗಿದೆ 79 ಅಂತ ಏನ್ ಕೊಟ್ರಿ ನಿಮ್ಮ ಉತ್ತರ ಸರಿಯಾದ ಉತ್ತರವಾಗಿತ್ತು ಸ್ನೇಹಿತರೆ ಭಾಷಾಭ್ಯಾಸ ಏನ್ಪ ಅಂದ್ರೆ ಸುಧಾರಣೆ ಇಲ್ಲ ಇಲ್ಲಿ ಸುಧಾರಣೆ ಬೇಕಾಗಿರಲಿಲ್ಲ ಭಾಷಾ ಅಧಿಕ ಅಭ್ಯಾಸ ಭಾಷಾಭ್ಯಾಸ ಅಂತ ಆಗತ್ತ ಅಲ್ವಾ ಭಾಷಾಧಿಕ ಅಭ್ಯಾಸ ಭಾಷಾಭ್ಯಾಸ ಯಾವ ಸಂಧಿ ಇದು ಕೂಡ ಸವರ್ಣ ಅಂತ ಹೇಳ್ತೀವಿ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಇದು ಸವರ್ಣ ಅಲ್ವಾ ಸೊ ನೆಕ್ಸ್ಟ್ ಮುಂದಿನ ನೋಡೋಣ ಇದನ್ನು ಗಮನಿಸಿ ಸ್ನೇಹಿತರೆ ಇದನ್ನು ಗಮನಿಸ್ರಿ ಆಮೆಯನ್ನು ಎಂಬುದು ಡ್ಯಾಶ್ ಸಂಧಿ ಆಮೆಯನ್ನು ಯಾವ ಸಂಧಿ ನೋಡ್ರಿ ಗುಣ ಆಗಮ ಲೋಪ ಸವರ್ಣ ದೀರ್ಘ ಸಂಧಿ ಅಂತಿದೆ ಸೊ ಯಾವ್ದಾಗತ್ ನೋಡ್ರಿ ಆಮೆಯನ್ನು ಗಿರೀಶ್ ಅವರೇ ಪ್ಲಸ್ ನಲ್ಲಿ ಕರ್ಣನೇ 3ನೇ ತಾರೀಕಿಂದ ಹೊಸ ಒಂದು ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಎಸ್ ಡಿ ಎ ಸಂಬಂಧಿಸಿದಂತೆ ಸೊ ಫ್ರಮ್ ದ ಬಿಗಿನಿಂಗ್ ಅಂಕ ಯಾವುದು ವ್ಯಾಕರಣ ಅಂಶಗಳಿಂದ ಅಲ್ಲಿ ಸ್ಟಾರ್ಟ್ ಆಗ್ತದೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ ನೀವು ಕೂಡ ಪ್ಲಸ್ ಅಲ್ಲಿ ಇದೀರಲ್ಲ 7 ಗಂಟೆಗೆ ಇರ್ತದೆ ಎವ್ರಿ ಡೇ ಕರೆಕ್ಟ್ ಕೊಡ್ತಾ ಇದ್ದೀರಾ ಏಟ್ ಏನ್ ಕೊಟ್ರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಎಸ್ ಒಡೆಯರ್ ಅವರೇ ಸೊ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜ ಆಗಮ ಸಂಧಿ ಸರಿ ಉತ್ತರ ಯಾವ್ದಾಗತ್ತಾ ಆಮೆ ಅಧಿಕ್ ಅನ್ನು ಅಂತ ಬಿಡಿಸ್ತೇವೆ ಅಲ್ವಾ ಆಮೆ ಅಧಿಕ್ ಅನ್ನು ಆಮೆಯನ್ನು ಅಂತ ಹೇಳ್ತೀವಿ ಆಮೆಯನ್ನು ಆಮೆಯನ್ನು ಅಲ್ವಾ ಯಕಾರ ಬರ್ತದೆ ಯಕಾರ ಲೀಕ್ ಆಗಿದ್ ನಿಜ
ಸೊ ಲೀಕ್ ಆಗ್ಯದ ಅಂತಂದ್ರೆ ಬಿಫೋರೆ ಲೀಕ್ ಆಗ್ಯದ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಿದಾರೆ ಆಗ್ಲೇ ನಾವು ಇಸ್ಕೊಂಡಿದ್ದೀವಿ ಹಂಗೆ ಹಿಂಗೆ ಅಂತೇಳಿ. ಒಂದು ಕ್ವಶನ್ ಪೇಪರ್ ಅಟ್ ಲೀಸ್ಟ್ ಆನ್ಸರ್ ಮಾಡ್ಲಿಕ್ಕೆ ತ್ರೀ ಟು ಫೋರ್ ಅವರ್ಸ್ ಬೇಕೇ ಬೇಕು, ಅದರಲ್ಲೂ ಕೂಡ ಟಫ್ ಆಗಿತ್ತು. ಸೊ ಹಂಗಂದ್ರೆ ಅಲ್ಲಿ ಬಿಫೋರೇ ಲೀಕ್ ಔಟ್ ಆಗಿದೆ ಅದು. ಸೊ ಓ ಗೋಡು, ಓ ಗೋಡು ಈ ನುಡಿಗಟ್ಟಿನ ಅರ್ಥ ಏನ್ ನೋಡ್ರಿ, ಓ ಗೋಡು ಕೂಗು ಹಾಕು, ಮಾತು ಕೊಡು, ಪ್ರತ್ಯುತ್ತರ ಕೊಡು, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು ಅಂತ ಇದೆ. ಹಾಗಾದ್ರೆ ಓಗುಡು ಎನ್ನುವಂತಹ ಪದದ ಅರ್ಥ ಏನಾಗತ್ ನೋಡ್ರಿ, ಓಗೋಡು. ಸೊ ನಿಮ್ಮ ಉತ್ತರ ಏನಿಲ್ಲಿ, ಓಗೋಡು. ಸಿಕ್ಸ್ಟಿ ಫೈವ್ ಏನ್ ಕೊಟ್ರಿ ಕರೆಕ್ಟ್ ಉತ್ತರ ಸ್ನೇಹಿತರೆ, ಸಿಕ್ಸ್ಟಿ ಫೈವ್. ಹೋಗುಡು ಅಂದ್ರೆ ಪ್ರತ್ಯುತ್ತರ ಕೊಡು ಅಂತ ಹೇಳ್ತೇವೆ, ಹೋಗುಡು ಅಂದ್ರೆ ಪ್ರತ್ಯುತ್ತರ ಕೊಡು. ಆಪ್ಷನ್ ಸಿ ಏನ್ ಕೊಡ್ತಾರೆ ಸರಿಯಾದ ಉತ್ತರ ಸಿ. ಓಕೆ, ಆಕ್ಚುಲಿ ಒಂದು ಅಂದ್ರೆ ಕೆ ಪಿ ಎಸ್ ಸಿ ಈ ತರ ಮಾಡ್ತಿರೋದ್ರಿಂದ ಇದು ಎಷ್ಟೋ ಸಲ, ಒಂದ್ಸಲ ಅಲ್ಲ ಎರಡ್ ಸಲ ಅಲ್ಲ ಈ ತರ ಇದು ಹೌದಲ್ವಾ, ಒಡೆಯರ ಕರೆಕ್ಟ್. ಆನ್ಲೈನ್ ಮಾಡಬಹುದು, ಸೊ ಮುಂದೆ ಯು ಪಿ ಎಸ್ ಸಿ ಮಾದರಿಯಲ್ಲೇ ಮಾಡಬಹುದು, ಆನ್ಲೈನ್ ಮಾಡಬಹುದು. ಇದನ್ನ ಸುಮ್ಮನೆ ಕ್ಯಾನ್ಸಲ್ ಮಾಡ್ಬಿಟ್ಟು ಯು ಪಿ ಎಸ್ ಸಿ ಎಂಟರ್ ಕೊಟ್ಬಿಟ್ರೆ ಬಹಳ ಚಲೋ, ಅಲ್ಲಿ ಯಾವುದು ಕೂಡ ತೊಂದರೆ ಆಗಲ್ಲ. ಯಾಕಂದ್ರೆ ಯು ಪಿ ಎಸ್ ಸಿ ಅವ್ರು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ತನಕ ಅವ್ರೇನಪ್ಪಾ ಅಂದ್ರೆ ಒಂದು ರೀಶೆಡ್ಯೂಲ್ ಮಾಡಿದಂತಹ ಹಿಸ್ಟ್ರಿ ಇಲ್ಲ ಅವರಲ್ಲಿ, ಹೌದಾ, ಯು ಪಿ ಎಸ್ ಸಿಯಲ್ಲಿ. ಸೊ ಸೆಂಟ್ರಲ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ. ಇದನ್ನ ಕ್ಯಾನ್ಸಲ್ ಮಾಡೋದು ಒಗೆಯೋದು ತುಂಬಾ ಒಳ್ಳೆಯದು. ಇನ್ನು ಆನ್ಲೈನ್ ಮಾಡಿದ್ರೆ ತುಂಬಾ ಒಳ್ಳೆಯದೇ, ಯಾಕಂದ್ರೆ ಆನ್ಲೈನ್ ಅಲ್ಲಿ ಅಷ್ಟು ಬೇಗ ಈ ಒಂದು ಏನಂದ್ರೆ ಕ್ವಶನ್ ಪೇಪರ್ ಔಟ್ ಆಗೋದಂತದಾಗ್ಲಿ ಅದು ಯಾವ್ದು ಇರಂಗಿಲ್ಲ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಇದನ್ನ ನೋಡ್ರಿ, ಗಗನ ಕುಸುಮ ಅಂತಂದ್ರೆ ಕೈಗೆ ಎಟಕದೇ ಇರುವಂತದ್ದು, ಕೈಗೆ ಎಟಕದೇ ಇರುವಂತದ್ದು. ಇದನ್ನ ನಾವು ಎಷ್ಟೋ ಸಲ ಬಿಡಿಸಿದೇವಲ್ಲ ನುಡಿಗಟ್ಟು. ದಾಂದೂರಿ ಸುಂಟರಗಾಳಿ ಎಂಬಂತಹ ಮಕ್ಕಳ ನಾಟಕದ ರಚನೆಕಾರರು ಯಾರು ನೋಡಿ ಸ್ನೇಹಿತರೆ, ದಾಂದೂರಿ ಸುಂಟರಗಾಳಿ ಈ ಮಕ್ಕಳ ನಾಟಕದ ರಚನೆಕಾರರು ಯಾರು, ವೈದೇಹಿ, ನಿರಂಜನ, ಪಂಜೆ ಮಂಗೇಶ್, ಯಾರು, ಎಂ ಎಸ್ ಪುಟ್ಟಣ್ಣ, ಯಾರು ನೋಡಿ ಸ್ನೇಹಿತರೆ ಈ ನಾಲ್ವರಲ್ಲಿ ದಾಂದೂರಿ ಸುಂಟರಗಾಳಿ ಯಾರ್ದಾಗತ್ತ, ಎಲ್ರದೂ ವಿಭಿನ್ನವಾಗಿರುವಂತ ಉತ್ತರ ಕೊಡ್ತಾ ಇದ್ರಿ. ಸುಂಟ್ರಗಾಳಿ ಅನ್ನೋದು ಬರಗೂರು ರಾಮಚಂದ್ರಪ್ಪನವ್ರದು ಅಲ್ವಾ, ಸುಂಟ್ರಗಾಳಿ ಬರಗೂರು ರಾಮಚಂದ್ರಪ್ಪನವ್ರದು. ಆದ್ರೆ ಇಲ್ಲಿ, ವೆಲ್ಕಮ್ ಅಕ್ಷತ ಅವರೇ, ಆದ್ರೆ ಇಲ್ಲಿ ದಾಂದೂರಿ ಸುಂಟ್ರಗಾಳಿ ಅಂತಕ್ಕಂಥದ್ದು ಏನಿದೆ ಅಲ್ಲ, ವೈದೇಹಿ ಅವ್ರದ್ದು ಸ್ನೇಹಿತರೆ. ಆಪ್ಷನ್ ಎ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಒಂದು ಪ್ರಮುಖ ನಾಟಕ ಇದು, ವೈದೇಹಿ ಅವರು ಬರೆದಿರ್ತಾರೆ. ಜಾನಕಿ ಶ್ರೀನಿವಾಸ ಮೂರ್ತಿ ಅನ್ನೋದು ಇವರ ನಿಜನಾಮ. ದಾಂದೂರಿ ಸುಂಟ್ರಗಾಳಿ ಎನ್ನುವಂಥದ್ದು, ಆಮೇಲೆ ಮೂಕನ ಮಕ್ಕಳು, ಆಮೇಲೆ ಗೊಂಬೆ ಮ್ಯಾಕ್ಬತ್ ಎನ್ನುವಂಥದ್ದಾಗಿರಬಹುದು, ಡಾಣ ಡಂಗೂರ, ಆಮೇಲೆ ನಾಯಿ ಮರಿ ನಾಟಕ, ಆಮೇಲೆ ಸೂರ್ಯ ಬಂದ, ಜುಮ್ ಜುಮ್ ಆನೆ ಮತ್ತು ಇವೆಲ್ಲ ಏನಪ್ಪಾ ಅಂತಂದ್ರೆ, ಆಮೇಲೆ ಕೋಟುಗುಮ್ಮ, ಇವೆಲ್ಲವುಗಳು ಕೂಡ ವೈದೇಹಿ ಅವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಮಕ್ಕಳನ್ನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ. ಸೊ ವೈದೇಹಿ ಸರಿ ಉತ್ತರವಾಗಿತ್ತು. ದಾಂದೂರಿ ಸುಂಟ್ರಗಾಳಿ ವೈದೇಹಿ ಅವ್ರದ್ದು, ಬರೀ ಸುಂಟ್ರಗಾಳಿ ಬಂದ್ರೆ ಬರಗೂರು ರಾಮಚಂದ್ರಪ್ಪನವ್ರದು. ನೆಕ್ಸ್ಟ್ ಮುಂದಿನ ನೋಡಿ ಸ್ನೇಹಿತರೆ, ಎಸ್, ಹಸಿರು ಹಣ್ಣು, ಹಸಿರು ಹಣ್ಣು ಎಂಬಂತಹ ಕೃತಿ, ಈ ಕೃತಿಯ ಲೇಖಕರು ಯಾರು, ಹಚ್ಚೋಣ, ಹಚ್ಚಲೇಬೇಕು. ಅರಾಮಿತ್ರ, ಪಾಟೀಲ್ ಪುಟ್ಟಪ್ಪ, ಗೋಪಾಲಕೃಷ್ಣ ಪೈ ಮತ್ತು ಬಿಜಿಲ್ ಸ್ವಾಮಿ. ಸೊ ಸರಿಯಾದ ಉತ್ತರ ಯಾವುದು? ಸೊ ಈ ತರ ತಪ್ಪು ಮಾಡ್ತಾರಲ್ಲ ಅವರಿಗೆ ಶಿಕ್ಷೆ ಹೆಂಗಿರ್ಬೇಕು ಅಂತಂದ್ರೆ, ಇನ್ನೊಂದ್ಸಲ ಆ ತಪ್ಪನ್ನು ಮಾಡಕ್ ಇನ್ನೊಬ್ಬರು ಉಳಿದ್ರು ಹೆದರ್ತಿರ್ಬೇಕು, ಹೌದಾ. ಸೊ ಒಬ್ಬ ಸರ್ಕಾರಿ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನ ಆ ಹುದ್ದೆಯಿಂದ ಕಿತ್ತಾಕ್ಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಅಷ್ಟು ವರ್ಷದಲ್ಲಿ ಏನು ಅವನು ಗಳಿಸಿರ್ತಾನೆ ಅದನ್ನ ತಕ್ಕೋಬೇಕು ರಿವರ್ಸ್. ಸೊ ಅಂದ್ರೆ ಉಳ್ದವರು ಏನ್ ಮಾಡ್ತಾರೆ ಅಂತ ತಪ್ಪಾಡಕ್ಕೆ ಹೆದರ್ತಾರೆ, ಕರೆಕ್ಟ್ ಅಲ್ವಾ? 72% ಏನು ಉತ್ತರ, ಅದು ಸರಿ ಉತ್ತರವಾಗಿತ್ತು, 72. ಹಸಿರು ಹಣ್ಣು ಯಾರ್ದು, ಬಿಜಲ್ ಸ್ವಾಮಿ ಅವ್ರದ್ದು ಸ್ನೇಹಿತರೆ, ಬಿಜಲ್ ಸ್ವಾಮಿ ಅವ್ರದ್ದಾಗಿರ್ತದ. ಸೊ ಇವರು ಡಿ ವಿ ಜಿ ಅವರ ಮಗ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಏನಿದಾರ ಅವರ ಮಗ ಆಗಿರ್ತಾರೆ. ಸೊ ಇವರು
ಪ್ರಮುಖವಾಗಿ ವಿಜ್ಞಾನ ಮತ್ತು ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು ಬಿಜಲ್ ಸ್ವಾಮಿ ಅವರು. ಸೊ ಹಸಿರು ಹಣ್ಣು ಅನ್ನೋದು ಇವರ ಶ್ರೇಷ್ಠ ಕೃತಿ, ಹೌದಾ? ಈ ಒಂದು ಕೃತಿ ಏನಿದೆಲ್ಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಕೃತಿ. ಇನ್ನ ಕಾಲೇಜು ರಂಗ ಎನ್ನುವಂತ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ. ಇನ್ನ ಇವರ ಮೊಟ್ಟ ಮೊದಲ ಒಂದು ಶಾಸನ ಮೊಟ್ಟ ಮೊದಲ ಒಂದು ಗ್ರಂಥ, ಶಾಸ್ತ್ರ ಗ್ರಂಥ ಅಂತ ಕರಿತೀವಿ, ಯಾವ್ದಂದ್ರೆ ದೌರ್ಗಂಧಿಕಾಪರಣ ಎನ್ನುವಂಥದ್ದು ಸ್ನೇಹಿತರೆ. ದೌರ್ಗಂಧಿಕಾಪರಣ ಅಂತಕ್ಕಂಥದ್ದು ಬಿಜಿಎಲ್ ಸ್ವಾಮಿ ಅವರ ಒಂದು ಪ್ರಮುಖ ಕೃತಿ ಆಗಿರ್ತದೆ. ಓಕೆ, ದೌರ್ಗಂಧಿಕಾಪರಣ, ಕಾಲೇಜು ರಂಗ, ಕಾಲೇಜು ತರಂಗ, ಆಮೇಲೆ ಯಾವುದು ಹಸಿರು ಹಣ್ಣು, ಇವೆಲ್ಲ ಇವರ ಪ್ರಮುಖ ಕೃತಿಗಳು. ಓಕೆ, ಸೊ ನೆಕ್ಸ್ಟ್ ಮುಂದಿನ ನೋಡ್ರಿ. ಎಸ್ ನಾಗೋರೆ, ಕೃತಿಗಳನ್ನೇ ಜಾಸ್ತಿ ರಿಪೀಟ್ ಮಾಡಿದೆ. ನೆಕ್ಸ್ಟ್, ಸಿಗಲಿಲ್ಲ ಸಿಗಲಿಲ್ಲ ಇದನ್ನ ಬಿಡಿಸಿ ಬರೀರಿ. ಸಿಗಲಿಲ್ಲ ಅನ್ನೋದನ್ನ ಯಾವ ತರ ಬಿಡಿಸ್ತೀರ? ಸರಿಯಾದ ಬಿಡಿಸಿದ ರೂಪ ಏನಾಗುತ್ತೆ ನೋಡ್ರಿ ಇಲ್ಲಿ, ಸಿಗಲಿಲ್ಲ. ಸಿಗಲಿಲ್ಲ ಯಾವ ತರ ಬಿಡಿಸ್ತೀರ? ಸಿಗಲೋದಿಕ್ಕಿಲ್ಲ, ಸಿಗೋದಿಕ್ಕಿಲ್ಲ, ಸಿಗೋದಿಕ್ಕಿಲ್ಲ. ಇನ್ನ ಸಿ ಸಿಗುವುದು ಅದಕ್ಕಿಲ್ಲ, ಡಿ ಸಿಗದೇ ಅದಕ್ಕಿಲ್ಲ. ಸಿಕ್ಸ್ಟಿ ಫೋರ್ ಕರೆಕ್ಟ್ ಕೊಟ್ರಿ, 24 ಸಿಗುವುದಕ್ಕೆ ಇಲ್ಲ ಅಂತ ಬಿಡಿಸ್ತಿದ್ರಿ. ಸ್ನೇಹಿತರೆ, ಸಮಾಸ ಅಂತ ಓಕೆ, ಬಟ್ ಇಲ್ಲೇನಾಗತ್ತ ಹೆಂಗ್ ಬಿಡಿಸ್ತೀವಿ? ಸಿಗುವುದಿಲ್ಲ, ಇದು ಏನಾಗತ್ತೆ ಹೇಳ್ರಿ? ಸಿಗುವುದಿಲ್ಲ, ಸಿಗುವುದಿಲ್ಲ, ಇದು ಸಿಗುವುದಕ್ಕಿಲ್ಲ, ಸಿಗುವುದಿಲ್ಲ. ಸಂಧಿ ಪದನೇ ಇದು ಕೂಡ, ಇಲ್ಲಿ ಊಕಾರ ಲೋಪ ಆಗತ್ತ. ಸಿಗುವುದಕ್ಕಿಲ್ಲ, ಸಿಗುವುದಿಲ್ಲ, ಊಕಾರ ಲೋಪವಾಯ್ತು, ಇದು ಲೋಪ ಸಂಧಿ ಲೋಪ. ಓಕೆನಾ? ಸೊ ಇಲ್ಲಿ ಸಿಗಲಿಲ್ಲ, ಸಿಗಲೋದಿಕ್ಕಿಲ್ಲ, ಸಿಗಲಿಲ್ಲ, ಊಕಾರ ಇದು ಕೂಡ ಲೋಪ, ಇದು ಕೂಡ ಲೋಪ ಸಂದಿನೇ ಲೋಪ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಎ ಸರಿ ಉತ್ತರವಾಗಿತ್ತು, ಸಿ ಆಗಲ್ಲ. ಎ ಸಿಗುವುದಕ್ಕಿಲ್ಲ, ಸಿಗುವುದಿಲ್ಲ, ಸಿಗಲೋದಿಕ್ಕಿಲ್ಲ, ಸಿಗಲಿಲ್ಲ, ಹಿಂಗೆ. ಇನ್ನ ನೆಕ್ಸ್ಟ್ ಮುಂದಿನ ನೋಡ್ರಿ. ರಂದಣಿಗ, ರಂದಣಿಗ ಎನ್ನುವಂತಹ ಪದದ ಅರ್ಥ ಏನು ನೋಡಿ. ನಮಸ್ಕಾರ ಗೀತವ್ರೆ, ರಂದಣಿಗ ಪದದ ಸರಿಯಾದ ಅರ್ಥ ಏನು ನೋಡಿ? ಕಡಲು, ಬಡಿಗ, ಬಾಣಸಿಗ, ರಂಧ್ರ, ನಿಮ್ಮ ಆಯ್ಕೆ ಏನು? ರಂದಣಿಗ, ಎಲ್ರದ್ದು ಡಿಫ್ರೆಂಟ್ ಉತ್ತರ. 52% ಕರೆಕ್ಟ್ ಕೊಡ್ತಾ ಇದ್ರಿ, ರಂದಣಿಗ. ಸಿಕ್ಸ್ ಆಯ್ತು. ಓಕೆ, ರಂದಣಿಗ ಅಡಿಗೆ ಭಟ್ಟ, ಅಡಿಗೆ ಮಾಡುವಂತವನು ಭಟ್ಟ, ಬಾಣಸಿಗ ಅಂತ ಕರಿತೀವಿ, ಬಾಣಸಿಗ ಸರಿ ಉತ್ತರ. ಓಕೆ, ಆಪ್ಷನ್ ಸಿ ಅಂತ ಯಾರು ಕೊಟ್ರಿ? ನಿಮ್ಮ ಉತ್ತರ ಸರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ನೋಡ್ರಿ, ಇದನ್ ನೋಡ್ರಿ. ಈ ಕ್ವಶನ್ ಬರಲೇ ಇಲ್ಲ ಈ ಸಲ, ಬಟ್ ಎಸ್ ಡಿ ಅಲ್ಲಿ ಮೇ ಬಿ ಬರಬಹುದು, ಕೇಳಬಹುದು ಅಲ್ವಾ? ಇದನ್ ನೋಡಿ, ಯಾವ ಭಾಗದಲ್ಲಿ ತಪ್ಪಿದೆ? ಓಕೆ, ಸೊ ನಿಮ್ಮ ಉತ್ತರ ಏನ್ ಸ್ನೇಹಿತರೆ? ಅಲ್ಲಿ ಸಿಕ್ಸ್ ಕರೆಕ್ಟ್ ಕೊಟ್ರಿ, 31 ತಪ್ಪಾಗಿ ಓದ್ಕೊಂಡ್ರಿ. ದೀರ್ಘ ಬರಬೇಕಾಗಿತ್ತು. ಎಲ್ಲಿ ಎಲ್ಲಿ ದೀರ್ಘ ಬರಬೇಕಾಗಿತ್ತು? ನಡೆಯನ್ನೇ ಹೌದ. ಮತ್ತೆ ಎಲ್ಲಿದೆ? ಅದೊಂದೇ ತಪ್ಪ, ಅದೊಂದೇನಾ? ಅವನತಿ ಮತ್ತು ಉನ್ನತಿಗಳೆರಡು ವ್ಯಕ್ತಿಯ ನಡೆಯನ್ನೇ ಅವಲಂಬಿಸಿರುತ್ತವೆ. ಬಿ ಮಹಾಪ್ರಾಣಾಕ್ಷರ ಬರಬೇಕಲ್ಲ, ಅವಲಂಬಿಸಿರುತ್ತವೆ ನಡೆಯನ್ನೇ, ಅವಲಂಬಿಸಿರುತ್ತವೆ ಬಿ, ಬಿ ಬರ್ಬೇಕಲ್ಲಿ ಹೌದಾ? ಎರಡು ತಪ್ಪಿದವು, ಬಟ್ ಎರಡು ಕೂಡ ಇದೆ, ಅವಲಂಬಿಸಿರುತ್ತವೆ. ಎಸ್, ಸಿಡ್ಬೇಕಲ್ಲಿ. ಸೊ ನೆಕ್ಸ್ಟ್ ಮುಂದಿನ ನೋಡ್ರಿ, ಇದನ್ನ ಗುರುತಿಸಿ ಸ್ನೇಹಿತರೆ. ಈ ವಾಕ್ಯ ಗುರುತಿಸ್ರಿ, ಇಲ್ಲಿ ಸರಿಯಾದ ಆಯ್ಕೆ ಏನಾಗತ್ ನೋಡ್ರಿ, ಇಲ್ಲಿ ಏನು ಆಗತ್ತ?
ಆಕ್ಚುಲಿ ಇಲ್ಲಿ ಏನಾಗುತ್ತೆ ಹೇಳ್ರಿ, ಬಿ ಸಿ ಎರಡು ಕೂಡ ತಪ್ಪಾಗಿದಾವ್ ಆಕ್ಚುಲಿ. ಓಕೆ, ಪೋಲ್ ಕೊಡಂಗಿಲ್ಲ, ತಪ್ಪಾಗಿದೆ ಎರಡು ಕೂಡ. ಆ ವಿದ್ಯೆಯ ವಿದ್ಯೆ ವಿದ್ಯೆ ಏನಾಗತ್ತ, ಅಲ್ಪ ಪ್ರಾಣ, ಹೌದಾ. ಆಮೇಲೆ ಸೀತೆಯನ್ನು ಅಪಹರಿಸಿರುತ್ತಾನೆ, ಹೌದಾ, ಅಪಹರಿಸಿರುತ್ತಾನೆ ಅಂತ, ಹೌದಾ. ಸೊ ರಾವಣನು ಅವಲೋಕಿನಿ ವಿದ್ಯೆ ವಿದ್ಯೆಯ ಅವಲೋಕಿನಿ ವಿದ್ಯೆಯ ನೆರವು ಪಡೆದು ಸೀತೆಯನ್ನು ಅಪಹರಿಸಿರುತ್ತಾನೆ. ಹಂಗಾಗಿ ಎರಡು ಕೂಡ ತಪ್ಪಿಲ್ಲಿ, ಬಿ ಮತ್ತು ಸಿ ಎರಡು ಕೂಡ ತಪ್ಪು. ಇದನ್ನ ಟೈಪ್ ಮಾಡಲು ಮಿಸ್ಟೇಕ್ ಆಗಿದೆ, ತಾ ಬರ್ಬೇಕಾಗಿತ್ತಲ್ಲಿ, ಅಪಹರಿಸಿರುತ್ತಾನೆ, ತಾನೇ ಆಗ್ಬೇಕಾಗಿತ್ತು. ನೆಕ್ಸ್ಟ್ ಇದನ್ನ ನೋಡ್ರಿ. ಓಕೆ, ಇದನ್ನ ನೋಡ್ರಿ, ಓಕೆನಾ. ಸೊ ನಿಮ್ಮ ಉತ್ತರ ಏನು ನೋಡಿ ಸ್ನೇಹಿತರೆ, ಇಲ್ಲಿ ಸಿಕ್ಸ್ಟಿ ಫೈವ್ ಕರೆಕ್ಟ್ ಕೊಟ್ರಿ. ಫಿಫ್ಟಿ ಸಿಕ್ಸ್ ಕರೆಕ್ಟ್ ಉತ್ತರ ಕೊಟ್ರಿ. ಶ್ರೇಷ್ಠ, ಕನಿಷ್ಠ, ಹಾ, ಶ್ರೇಷ್ಠ ತಪ್ಪಾಗಿದೆ. ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಶಕಾರಕ ಮಹಾಪ್ರಾಣಾಕ್ಷರ ಟಕಾರ ಬರ್ಬೇಕಾಗಿತ್ತಿಲ್ಲಿ ಅಲ್ವಾ. ಸೊ ಹಂಗಾಗಿ ಒಂದನೇದ ತಪ್ಪಾಗಿತ್ತು. ಸೊ ಆಪ್ಷನ್ ಎ ಸರಿ ಉತ್ತರ ಸ್ನೇಹಿತರೆ. ಶ್ರೇಷ್ಠ ವಿರುದ್ಧ ಕನಿಷ್ಠ ಅಂತ ಹೇಳ್ತೇವೆ, ಶ್ರೇಷ್ಠ ವಿರುದ್ಧ ಏನಾಗುತ್ತೆ ಹೇಳ್ರಿ, ಕನಿಷ್ಠ ಅಂತ ಹೇಳ್ತೇವೆ. ಶ್ರೇಷ್ಠ ಕನಿಷ್ಠ, ಚಿಂತೆ ಇಲ್ಲದ ಶಿವ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವ ಧ್ಯಾನದಿಂದ ಸಾಧಿಸಬಹುದು. ಶ್ರೇಷ್ಠ ಕನಿಷ್ಠ. ನೆಕ್ಸ್ಟ್ ಮುಂದಿನ ನೋಡಿ ಸ್ನೇಹಿತರೆ, ಹಕ್ಕಿ ನೋಟ. ಹಕ್ಕಿ ನೋಟ ಎಂಬ ವಿಮರ್ಶೆಯ ರಚನೆಕಾರರು ಯಾರು? ಹಕ್ಕಿ ನೋಟ ಎನ್ನುವುದು ಒಂದು ವಿಮರ್ಶಾತ್ಮಕ ಕೃತಿ. ಈ ಕೃತಿಯನ್ನು ರಚನೆ ಮಾಡಿದಂಥವ್ರು ಯಾರು ಎನ್ನುವುದನ್ನು ನೀವಿಲ್ಲಿ ಗುರುತಿಸಬಹುದು. ಸೊ ನಿಮ್ಮ ಆಯ್ಕೆ ಏನಿಲ್ಲಿ, ಎಂ ಗೋಪಾಲಕೃಷ್ಣ ಅಡಿಗರು, ಬಿ ಸಿದ್ಲಿಂಗಯ್ಯನವರು, ಸಿ ಚದುರಂಗ, ಎನ್ ಡಿ ಅಶ್ವತ್ಥಾಮ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಉತ್ತರ ಏನಾಗತ್ತೆ ನೋಡ್ರಿ, ಹಕ್ಕಿ ನೋಟ ಯಾರಿದು, ನಿಮ್ಮ ಆಯ್ಕೆ ಏನು? ಎಲ್ರದ್ದು ವಿಭಿನ್ನವಾಗಿರುವಂತ ಉತ್ತರ. 22 ಕರೆಕ್ಟ್ ಕೊಡ್ತಾ ಇದ್ರಿ. ಓಕೆ, 23% ಕರೆಕ್ಟ್ ಉತ್ತರ ಕೊಡ್ರಿ. ಹೊಲೆ ಮಾದಿಗರ ಹಾಡು, ಹೌದಾ, ಹಕ್ಕಿ ನೋಟ, ಊರು ಕೇರಿ, ಇವೆಲ್ಲ ಕೃತಿಗಳು ಬರೆದಂತವ್ರು ಯಾರು, ಸಿದ್ಲಿಂಗಯ್ಯನವರು. ಸಿದ್ಲಿಂಗಯ್ಯನವರು ಏನಪ್ಪಾ ಅಂದ್ರೆ ಒಬ್ಬ ದಲಿತ ಕವಿ ಅಂತ ಹೇಳ್ತೀವಿ. ಓಕೆ, ಗ್ರಾಮ ದೇವತೆಗಳು ಎನ್ನುವಂಥದ್ದು ಇವರ ಒಂದು ಪ್ರಬಂಧವಾಗಿತ್ತು. ಇದಕ್ಕೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡಿರ್ತಾರೆ. ಮೂರು ನಾಟಕಗಳು, ಪಂಚಮ ನೆಲಸಮ ಏಕಲವ್ಯ, ಈ ಮೂರು ಕೂಡ ಇವರ ಪ್ರಮುಖ ಏನ್ಪಾ ಅಂತಂದ್ರ ಒಂದು ನಾಟಕಗಳಾಗಿರ್ತವೆ. ಪಂಚಮ, ನೆಲಸಮ, ಏಕಲವ್ಯ, ಮೂರು ಕೂಡ ನೆನ್ಪಿಟ್ಕೊಡ್ರಿ. ಇವು ಇವರ ಒಂದು ಪ್ರಮುಖ ನಾಟಕಗಳು. ಏನ ಇವರು ಪಂಪ ಪ್ರಶಸ್ತಿ ಕೂಡ ಪಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಡಾಕ್ಟರ್ ಸಿದ್ಲಿಂಗಯ್ಯ, ದಲಿತ ಕವಿ ಅಂತ ಹೇಳ್ತೀವಿ. ಊರು ಕೇರಿ ಎನ್ನುವುದು ಇವರ ವಿಶಿಷ್ಟ ರೀತಿಯ ಆತ್ಮಕಥನ. ಹಕ್ಕಿ ನೋಟ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ದರಾ ಬೇಂದ್ರೆ ಅವರು. ಹಕ್ಕಿ ಹಾರುತ್ತಿದೆ ನೋಡಿದರೆ ಎನ್ನುವುದು ದರಾ ಬೇಂದ್ರೆ ಅವರು. ಕರೆಕ್ಟ್ ಒಡೆಯರವರೇ. ಓಕೆ, ಭೂಯಿಷ್ಠ ಪದ ವಿರುದ್ಧ ಏನಾಗತ್ತ, ಭೂಯಿಷ್ಠ ವಿರುದ್ಧ ಅಧಿ ಕನಿಷ್ಠ ಅಂತ ಆಗತ್ತ, ಕನಿಷ್ಠ ಸಿದ್ಧು ಅವರೇ. ಎಸ್, ನೆಕ್ಸ್ಟ್ ಮುಂದಿನ ನೋಡೋಣ. ಬೇಲಿ ಮೇದ ಹೊಲ ಎಂಬ ಒಂದು ಕಾದಂಬರಿಯ ರಚನೆಕಾರರು ಯಾರು ನೋಡ್ರಿ? ಬೇಲಿ ಮೇದ ಹೊಲ, ತರಾ ಸುಬ್ರಾಯರು, ಜಿ ಎಸ್ ಶಿವರುದ್ರಪ್ಪನವರು, ಕೆ ಮರಳು ಸಿದ್ದಪ್ಪ, ಇನ್ನ ಸಿದ್ದಯ್ಯ ಪುರಾಣಿಕ ಅಂತ ಇದೆ. ಬೇಲಿ ಹೊಯ್ದ ಮಲ ಯಾರ್ದು ನೋಡ್ರಿ, ಯಾರು ಬೇಲಿ ಮೇದ್ರು, ನಿಮ್ಮ ಉತ್ತರ ಯಾವ್ದಿಲ್ಲಿ? ಎಲ್ರದ್ದು ಡಿಫ್ರೆಂಟ್ ಆನ್ಸರ್, ಎಲ್ರು ವಿಭಿನ್ನವಾಗಿರುವಂತ ಉತ್ತರ ಕೊಡ್ತಿದ್ರಿ. ಸ್ನೇಹಿತರೆ, ಒಂದು ಹೆಸರಿ ಯಾರು ಬರಿತಿದ್ರಿ, ಎಕ್ಸಾಮ್ ಮುಗೀತು, ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ, ಹಾ, ಅಥವಾ ಈಗ ನಾ ಹೆಸರೇನೇ ಇಲ್ಲ, ಇನ್ನು ಕೆ ಪಿ ಸಿ ಎಕ್ಸಾಮ್ ಅನೌನ್ಸ್ ಆಗಿಲ್ಲ, ಸ್ವಲ್ಪ ರೆಸ್ಟ್ ತಗೋಣ ಅಂತ ಅನ್ಕೋಬೇಡ್ರಿ. ಏನ ಈಗ ಕಂಟಿನ್ಯೂ ಆಗಿ ಓದ್ತಿದ್ರಿ, ಅದನ್ನ ಹಂಗೆ ಇಟ್ಕೊಂಡು ಹೋಗ್ರಿ. ಓಕೆ, ಸೊ ಆ ಒಂದು ಪ್ರಯತ್ನನೇ ನಿಮಗ ಒಂದು ಒಳ್ಳೆ ಪ್ರತಿಫಲ ತಂದು ಕೊಡ್ತದ. ತರಾ ಸುಬ್ಬರಾಯರು ಎನ್ನುವುದು ಸರಿ ಉತ್ತರವಾಗಿತ್ತು, ಹೌದಾ.
ತಳಕಿನ ರಾಮಸ್ವಾಮಯ್ಯ ಸುಬ್ಬರಾಯ ಅನ್ನುವಂಥದ್ದು ಪೂರ್ಣ ಹೆಸರಂತ ಹೇಳ್ತೀವಿ. ಪುಟ್ಟಳ ಚೆಂಡು ಏನಪ್ಪ ಅಂದ್ರೆ ಇವರ ಮೊಟ್ಟ ಮೊದಲ ಕತೆ ಆಗಿತ್ತು. ಇನ್ನು ಇವರ ಸಾಮಾಜಿಕ ಕಾದಂಬರಿಗಳು ಅಂತ ನೋಡಿದಾಗ ಸಾಮಾಜಿಕ ಕಾದಂಬರಿಗಳು ಸೊ ಇಲ್ಲಿ ಯಾವುದು ಅಂತಂದ್ರೆ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತಕ್ಕಂಥದ್ದು, ಮಸಣದ ಹೂ ಮಸಣದ ಹೂ, ಕೇದಿಗೆ ವನ ಕೇದಿಗ ವನ ಎನ್ನುವಂಥದ್ದು, ಆಮೇಲೆ ಮಾರ್ಗದರ್ಶಿ ಮಾರ್ಗದರ್ಶಿ ಎನ್ನುವಂಥದ್ದು, ಮರಳು ಸೇತುವೆ ಮರಳು ಸೇತುವೆ, ಬೇಲಿ ಹೊಯ್ದ ಮೇಲ ಬೇಲಿ ಮೇದ ಹೊಲ ಬೇಲಿ ಮೇದ ಹೊಲ ಎನ್ನುವಂಥದ್ದು, ಇನ್ನ ಚಂದ್ರವಳ್ಳಿಯ ತೋಟ ಇದು ಇಂಪಾರ್ಟೆಂಟ್, ಚಂದ್ರವಳ್ಳಿಯ ತೋಟ ಎನ್ನುವಂಥದ್ದು, ಮುಂಜಾವಿನ ಮುಂಜಾವು, ಪುರುಷಾವತಾರ ಕಾಮಾಕ್ಷಿ, ಜೀವದ ಜೀವ ರಕ್ತ ತರ್ಪಣ, ಆಮೇಲೆ ಬೇಡದ ಮಗು ಬಿಡುಗಡೆಯ ಬೇಡಿ, ಇವೆಲ್ಲ ಇವರ ಪ್ರಮುಖ ಕಾದಂಬರಿಗಳು. ಕವಿಗಳ ಪರಿಚಯ ಹಾರ್ಡ್ ಆಗ್ತದ ಕಷ್ಟ ಆಗ್ತದ ಹೌದಾ? ಸೊ ಆಲ್ಮೋಸ್ಟ್ ನಾನು ನೆಕ್ಸ್ಟ್ ಬರುವಂತಹ ಒಂದು ಏನು ಈ ಸಿರೀಸ್ ಇದಲ್ಲ ಕವಿಗಳ ಒಂದು ಕೃತಿಗಳನ್ನ ಹೆಚ್ಚಾಗಿ ತರ್ತೀನಿ, ಅವುಗಳ ಕೃತಿಗಳನ್ನ ನಿಮ್ಗೆ ನೀಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನಿಮಗೆ ಈಸಿ ಆಗ್ತದ ಸರಿ. ಇನ್ನ ನೆಕ್ಸ್ಟ್ ಮುಂದಿನ ನೋಡ್ರಿ, ಜಗದೀಶ್ ಜಗದೀಶ ಎಂಬುದು ಡ್ಯಾಶ್ ಡ್ಯಾಶ್ ಆಗಿರ್ತದೆ ಜಗದೀಶ. ಸರ್ವನಾಮ ರೂಢನಾಮ ಅನ್ವರ್ತಕ ನಾಮ ಅಂಕಿತ ನಾಮ ಜಗದೀಶ ಏನಾಗತ್ ನೋಡ್ರಿ, ಜಗದೀಶ ಏನಾಗತ್ತ? ನಿಮ್ ಉತ್ತರ ಇದೆ ಇಲ್ಲಿ ಜಗದೀಶ. ವೆರಿ ಗುಡ್, 92 ಏನ್ ಕೊಟ್ರಿ ನಿಮ್ ಉತ್ತರ ಸರಿ ಸ್ನೇಹಿತರೆ, ಜಗದೀಶ. ಫೈನಲಿ 90% ಕರೆಕ್ಟ್ ಕೊಟ್ರಿ. ಜಗದೀಶ ಅಂಕಿತ ನಾಮ ಅಂತ ಹೇಳ್ತೀವಿ, ಅಂಕಿತ ನಾಮ ಹೌದಾ? ಅಂಕಿತ ನಾಮ ಎನ್ನುವುದು ಆಪ್ಷನ್ ಡಿ ಏನಾಗಿತ್ತು, ಸರಿ ಉತ್ತರವಾಗಿತ್ತು. ರಘುವರಿ ಎಸ್ ಹೆಚ್ಚಾಗಿ ಪ್ರಶಸ್ತಿ ಪಡೆದಂತ ಕೃತಿಗಳನ್ನ ಕೇಳ್ತಿರ್ತಾನೆ, ಕರೆಕ್ಟು. ಕೆಲವೊಂದ್ಸಲ ಇಲ್ಲದೇ ಇರೋದು ಕೇಳ್ತಿರ್ತಾರೆ, ಫಾರ್ ಎಕ್ಸಾಂಪಲ್ ನೀನೆ ಯಾವುದದು ಬದುಕು ಬದಲಿಸಬಹುದು ಹೌದಾ, ನೇಮಿ ಚಂದ್ರನ್ ಕೃತಿ ಅವ್ರದ್ದು. ಸೊ ಜಗದೀಶ ಅಂಕಿತ ನಾಮ ಅಂತ ಹೇಳ್ತೀವಿ. ಅನ್ವರ್ಥಕ ಆಗಿದ್ರೆ ಅರ್ಥಕ್ಕೆ ತಕ್ಕಂತೆ ಇರಬೇಕಾಗ್ತದ, ಅವುಗಳನ್ನ ಅನ್ವರ್ಥಕ, ಕುಂಟ, ಕುರುಡ, ವಿದ್ಯಾರ್ಥಿ, ಶಿಕ್ಷಕ ಈ ತರ ಎಲ್ಲ. ರೂಢನಾಮ ಹೌದಾ, ರೂಢನಾಮ ಎನ್ನುವುದೇನಪ್ಪ ಅಂದ್ರೆ ರೂಢಿಯಿಂದ ಬರುವಂಥದ್ದು, ಪರ್ವತ ರೂಢನಾಮ ಹೌದಾ. ಆಮೇಲೆ ನಿನ್ನೆ ಕ್ವಶನ್ ಅಲ್ಲಿ ಬಂದಿತ್ತು ಬೆಟ್ಟ ಗುಡ್ಡ ನದಿ ಹಳ್ಳ ಸರೋವರ ಈ ತರ ಎಲ್ಲ ರೂಢನಾಮಗಳು. ಸರ್ವನಾಮಗಳು ನಾಮಪದಗಳ ಬದಲಾಗಿ ಬಳಸುವಂತವುಗಳು ಏನಾಗ್ತದ, ಸರ್ವನಾಮಗಳಾಗ್ತವ. ಅವನು ಅವಳು ಅದು ಅವರು ಇದು ಇವರು ಇವೆಲ್ಲವುಗಳು ಕೂಡ. ನೆಕ್ಸ್ಟ್ ನೋಡ್ರಿ, ಕೆಲಸಗಾರ ಕೆಲಸಗಾರ ಎನ್ನುವಲ್ಲಿ ಬಳಕೆ ಆಗಿರುವಂತಹ ಸಂಧಿ ಯಾವುದು ಅಂತ ಕೇಳ್ತಾ ಇದ್ದಾನೆ. ಸೊ ಯಾವುದು ಸ್ನೇಹಿತರೆ? ಎಸ್ ಅಕ್ಷತ್ ಅವರೇ, ಪಂಪ ಕೇಂದ್ರ ಜಾಸ್ತಿ ಕೇಳ್ತಿರ್ತಾರೆ, ಅವುಗಳನ್ನ ನಾನು ಆಡ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಈ ಹಿಂದಿನ ಒಂದು ವೀಕ್ ಅಲ್ಲಿ ಅಂತೂ ಕೇಂದ್ರ ಸಾಹಿತ್ಯ ನಾನು ಜಾಸ್ತಿನೇ ಕ್ವಶನ್ಸ್ ಹಾಕಿದ್ದೆ ಅಲ್ವಾ, ಆಲ್ಮೋಸ್ಟ್ ಕೇಂದ್ರ ಸಾಹಿತ್ಯದ ಪ್ರಶ್ನೋತ್ತರಗಳನ್ನ ಬಿಡಿಸಿದ್ವಿ. ಸೊ ಅಲ್ಲಿ ಕೆಲಸಗಾರ ಇಲ್ಲಿರುವಂತಹ ಸಂಧಿ ಯಾವ್ದು ನೋಡ್ರಿ, ರೀತಿ ಶಮಿದವ್ರೆ, ರೀತಿನೇ ಅದು. ಯಾಕೆ ರೀತಿ ಅಂತ ಹೇಳ್ತೀನಿ ಕೇಳಿ. ಸೊ ಸಾಮಾನ್ಯ ಅವ್ಯಯದೊಳಗ ಕಾಲ ರೀತಿ ಸ್ಥಳ ಅಂತ ಬರ್ತಾವ, ಹೇಗೆ ಹೋಗ್ತಾ ಇದ್ದಾನೆ ಯಾವ ರೀತಿ ಮೆಲ್ಲ ಮಲ್ಲೆನೆ ಹೋಗ್ತಾ ಇದ್ದಾನೆ, ಸಾಮಾನ್ಯ ಅವ್ಯಯದ ಪದ ಅದು ಆಕ್ಚುಲಿ, ಅದರೊಳಗ ರೀತಿ ಅದು. 78 ಅಂತ ಏನ್ ಕೊಟ್ರಿ ನಿಮ್ ಉತ್ತರ ಸರಿ, 78% ಸರಿ ಉತ್ತರ ಸ್ನೇಹಿತರೆ. ಓಕೆ, ಕೆಲಸ ದಿಕ್ ಕಾರ ಅಂತ ಬಿಡಿಸ್ತೇವೆ, ಹೇಗ್ ಬಿಡಿಸ್ತೇವಿ ಅದನ್ನು ಕೂಡ ನೆನ್ಪಿಟ್ಕೊಡಿ, ಕೆಲವೊಂದ್ಸಲ ಬಿಡಿಸುವಂತದ್ದು ಕೂಡ ಕೇಳ್ತಾನಲ್ವಾ. ಕೆಲಸ ಅಧಿಕ ಕಾರ ಅಧಿಕ ಕಾರ ಕೆಲಸಗಾರ ಅಂತ ಆಗತ್ತ, ಕ ಕಾರಕ ಸಂಧಿ ಪದದಲ್ಲಿ ಗ ಕಾರ ಬಂತು, ಹಾಗಾಗಿ ಆದೇಶ ಸಂಧಿ ಅಂತ ಹೇಳ್ತೀವಿ ಆದೇಶ. ನಾಗೋರೆ ಅದರಲ್ಲಿ ಸೈಕಲ್ ಸೈಕಲ್ ಎನ್ನುವುದೇ ಸರಿ ಉತ್ತರ. ಇನ್ನು ನೆಕ್ಸ್ಟ್ ನೋಡ್ರಿ, ಕಡ್ಡಿ ಎಂಬ ಕಡ್ಡಿ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಐತಿ, ಯಾವ ಸಂಧಿ ಐತಿ ನೋಡ್ರಿ, ಜಸ್ತ್ವ ಸವರ್ಣದೀರ್ಘ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಅಂತಿದೆ. ಸೊ ಯಾವ್ದು ಉತ್ತರ ಆಗತ್ ನೋಡ್ರಿ, ಕಡ್ಡಿ ಎಂಬ ಕಡ್ಡಿ ಎಂಬ ಸೆವೆಂಟಿ ಫೈವ್ ಕರೆಕ್ಟ್ ಕೊಟ್ರಿ. ನೆಕ್ಸ್ಟ್ ಇನ್ನೇನ್ ಮಾಡೋಣ ಅಂತಂದ್ರೆ, ಸೊ ಆರಿಂದ 10ನೇ ತರಗತಿ ಸ್ವಲ್ಪ ಆಲ್ಮೋಸ್ಟ್ ವ್ಯಾಕರಣಾಂಶಕ್ಕೆ ಕೂಡ ನಾವು ಇದನ್ನ ಮಾಡೋಣ. ಸೊ ಇಲ್ಲಿ ಕಡ್ಡಿ ಅದಕ್ಕೆ ಎಂಬ ಅಂತ ಬಿಡಿಸ್ತೇವೆ ಹೌದಾ, ಕಡ್ಡಿ ಅದಕ್ಕೆ ಎಂಬ ಎಂಬ
ಕಡ್ಡಿ ಅಂಬ, ಕಡ್ಡಿ ಅದಕ್ಕೆ ಅಂಬ, ಕಡ್ಡಿ ಅಂಬ ಎಲ್ಲೂ ಕೂಡ ಯ ಇಲ್ಲ, ಬಟ್ ಸಂದೀಪದ ಯ ಕಾರ ಬಂತು, ಹಾಗಾಗಿ ಆಗಮ ಸಂಧಿ ಅಂತ ಗುರುತಿಸ್ತೀವಿ. ಡಿ ಡಿ ಸರಿ ಉತ್ತರ. ಸೈಕಲ್ ಹೇಗೆ ಅಂತಂದ್ರೆ, ಈ ಕಾ ಬಸ್ಸು ಕಾರು ಇನ್ನೊಂದೇನು ಲಾರಿ ಇತ್ತಲ್ವಾ, ಅದರಲ್ಲಿ ಅವೆಲ್ಲ ಆರ್ ಚಕ್ರ ಉಳ್ಳುವಂಥದ್ದು ಅಥವಾ ಪೆಟ್ರೋಲ್ ಇಂದ ಓಡುವಂಥದ್ದು, ಸೈಕಲ್ ಎನ್ನುವಂಥದ್ದು ಏನಪ್ಪಾಂದ್ರೆ ಯಾವುದೇ ಇಂಧನ ಇಲ್ಲದೆ ಇರುವಂಥದ್ದು ಅಂತ ಹೇಳ್ತೀವಿ. ಜೊತೆಗೆ ದ್ವಿಚಕ್ರ ಎರಡು ಚಕ್ರ ಉಳ್ಳದ್ದು ಈ ತರ ಅರ್ಥದ ಮೇಲೆ. ಓಕೆನಾ ಎಸ್ ಅಕ್ಷತ್ ಅವರೇ, ಅಂತರ್ಧಾನ ಎನ್ನುವುದು ಕೂಡ ಒಂದು ಬಂದಿತ್ತಲ್ವಾ. ಕಾರ್ ಅಲ್ಲ, ಕಾರು ಕರೆಕ್ಟ್ ಜ್ಯೋತಿ ಅವರೇ, ಬಟ್ ನಾವು ಏನಪ್ಪ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಬಂದ ಪದ ಅಲ್ವಾ, ನಾವು ಕಾರು ಅಂತ ಹೇಳ್ತೀವಿ. ಕಾರ್ ಅನ್ನೋದು ಇಂಗ್ಲಿಷ್ ಇಂಗ್ಲಿಷ್ ಒಳಗ ಕಾರ್, ಬಟ್ ಕನ್ನಡದಲ್ಲಿ ಕಾರು, ಬಸ್ ಬಸ್ಸು, ಲಾರಿ ಲಾರಿ ಲಾರಿನೇ ಅಂತ ಬಿಡಿ, ಹೌದಾ. ನಾವುಗಳನ್ನ ಹೂ ಸೇರಿಸ್ಕೊಂತೇವಿ, ಹೂ ಸೇರಿಸ್ಕೊಂಡು ಉಚ್ಚಾರ ಮಾಡ್ತಿರ್ತೇವೆ ಕನ್ನಡದಲ್ಲಿ ಬಳಕೆ ಮಾಡುವಾಗ ಹಂಗೆ. ಗಾಯಕರಾಗಿಯೂ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ, ಗಾಯಕರಾಗಿಯೂ ಎನ್ನುವಲ್ಲಿ ಡ್ಯಾಶ್ ಸಂಧಿ ಇದೆ. ಯಾವ ಸಂಧಿ? ಜಸ್ತ್ವ, ಲೋಪ, ಆಗಮ ಮತ್ತು ವೃದ್ಧಿ ಅಂತಿದೆ. ಸೊ ಯಾವ್ದಾಗತ್ ನೋಡ್ರಿ, ನಿಮ್ ಉತ್ತರ ಏನಿಲ್ಲಿ? ಸೈಕಲ್ ಆಲ್ಸೋ ಇಂಗ್ಲಿಷ್. ಸೊ ನೀವು ಹೇಳ್ತೀರಿ ಕಾರು ಕನ್ನಡದ ಪದ, ಕಾರು ಹಂಗೂ ಕೂಡ ಹೇಳಬಹುದು ಅಂತೇಳಿ. ಕಾರು ಕನ್ನಡದ, ಮೂರು ಇಂಗ್ಲಿಷ್ ಇದಾವೆ ಈ ತರ. ಸೊ ಒಂದ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಅವು ಕೂಡ ಕರೆಕ್ಟ್ ಆಗ್ತದ, ಬಟ್ ಕೆ ಪಿ ಎಸ್ ಸಿ ಏನಾಗ್ತದ ಅದನ್ನ ನೋಡೋಣ ಬಿಡ್ರಿ. ಓಕೆ, ಕೆ ಪಿ ಎಸ್ ಸಿ ಏನು ಉತ್ತರ ಕೊಡ್ತಾನೆ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಹಾಗೂ ಕೂಡ ಸರಿನೇ ಅನ್ಕೋಬಹುದು ಅಲ್ವಾ. ಹಾಗ ಅನ್ಕೊಂಡ್ರೆ ಅಲ್ಲಿ ಕಾರು ಅನ್ನೋದನ್ನ ತೆಗಿಬೇಕಾಗ್ತದ ಅಂತ ಹೇಳಿ. ಬಟ್ ಫೈನಲ್ ಆಗಿ ಗುಂಪಿಗೆ ಸೇರಿದಲ್ಲಿ ಹೆಚ್ಚು ಕಡಿಮೆ ಈ ಕೆ ಪಿ ಎಸ್ ಸಿ ಏನ್ ಮಾಡ್ತಾರೆ ಅವ್ರ ಮೇಲೆ. ಓಕೆ, ಇಲ್ಲಿ ಗಾಯಕರಾಗಿಯೂ ಎನ್ನುವಂಥದ್ದು, ಗಾಯಕರು ಅದಕ್ಕೆ ಆಗಿಯೋ, ಗಾಯಕರು ಅದಕ್ಕೆ ಆಗಿಯೋ, ಗಾಯಕರಾಗಿಯೋ ಅಂತ ಆಗ್ತದ. ಲೋಪ, ಲೋಪ ಸಂಧಿ ಆಗತ್ತ. ಹೆಂಗೆ? ಗಾಯಕರು, ಗಾಯಕರು ಅದಕ್ಕೆ ಆಗಿಯೋ, ಗಾಯಕರಾಗಿಯೋ ಅಂತ ಹೇಳ್ತೀವಿ. ಊಕಾರ ಇದೆ ಇಲ್ಲಿ, ಆಕಾರ ಇದೆ, ಕೊನೆಗೆ ಇಲ್ಲಿ ಏನ್ ಬಂತು? ಊಕಾರ ಬಂತು, ಹಂಗಾಗಿ ಲೋಪ ಸಂಧಿ. ಊಕಾರ ಲೋಪವಾಯ್ತು, ಆಕಾರ ಬಂತಿಲ್ಲಿ, ಹಾಗಾಗಿ ಇದು ಲೋಪ ಸಂಧಿ. ಲೋಪ ಸಂಧಿ ಸರಿ ಉತ್ತರ. ಓಕೆ, ಸೊ ನಾವು ಆಗ್ಲಿ ಉಳಿದಿದೆ ಎಲ್ಲ ಬಿಡಿಸಿದ್ದು ಸೈಕಲ್ಲೇ ಕರೆಕ್ಟ್ ಅಂತಿದ್ರೆ, ಬಟ್ ನೀವು ಆ ತರ ಹೇಳಿದ್ರಿಂದ, ಬಟ್ ನೋಡೋಣ ನಮ್ಮ ಕೆ ಪಿ ಎಸ್ ಸಿ ಲಾಸ್ಟಿಗೆ ಏನು ಉತ್ತರ ಬಿಡ್ತಾರೆ ಅಂತೇಳಿ. ಮೇಟಿ ಅವರೇ, ಎಸ್ ರಿ ಎಕ್ಸಾಮ್ ಮುಗಿದ ಮೇಲೆ ನೋಡೋಣ, ಕೆ ಪಿ ಎಸ್ ಸಿ ಗ್ರೂಪ್ ಸಿ ಮಟ್ಟ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಹಿಸ್ಟ್ರಿ ಹಿಸ್ಟ್ರಿ ತೆಗೆದುಕೊಂತೇನೆ. ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ನೋಡ್ರಿ, ಗತಿಗೆಟ್ಟನು ಅಂತಿದೆ ಸ್ನೇಹಿತರೆ, ಹೌದಾ. ಗತಿಗೆಟ್ಟನು ಎಂಬುದು ಡ್ಯಾಶ್ ಸಮಾಸ. ಹಾಗಾದ್ರೆ ಗತಿಗೆಟ್ಟನು ಯಾವ ಸಮಾಸ ನೋಡ್ರಿ? ಕ್ರಿಯಾ, ಕರ್ಮಧಾರ್ಯ, ತತ್ಪುರುಷ, ಲೋಪ ಅಂತ ಇದೆ. ಲೋಪ ಸಮಾಸ ಆಗಲ್ಲ. ಸೊ ಲೋಪ ಬದ್ದೆ ಏನ್ ಮಾಡ್ರಿ, ದ್ವಿಗು ಹಾಕೊಡ್ರಿ, ದ್ವಿಗು. ನೋಡ್ತಾ ಇಲ್ಲ, ಗತಿಗೆಟ್ಟನು ಯಾವ ಸಮಾಸ ಆಗತ್ತ ಬಿಡಿಸ್ರಿ. ಕೊಟ್ಟಂತಹ ಪದದಲ್ಲಿ ಏನಪ್ಪ ಅಂದ್ರೆ ಅದನ್ನ ಬಿಡಿಸ್ರಿ, ಅವಾಗ ನಿಮ್ಗೆ ಏನಾಗ್ತದ ಸರಿಯಾಗಿದು ಆಗ್ತದ. ಬಿಡಿಸಿ ಅನ್ನೋಕ್ಕಿಂತ ಹೇಳ್ತೀವಿ ವಿಗ್ರಹಿಸಿ, ಬಿಡಿಸಿ ಅಲ್ಲ, ಬಿಡಿಸಿ ಅಂದ್ರೆ ಸಂಧಿ, ವಿಗ್ರಹಿಸಿ ಅಂತಂದಾಗ ಏನಾಗತ್ತ ಅದು ಸಮಾಸ ಲೆಕ್ಕಕ್ಕೆ ಬರ್ತದ. ಫಿಫ್ಟಿ ಸಿಕ್ಸ್ ಕರೆಕ್ಟ್ ಆಗಿ ಏನಪ್ಪ ಅಂದ್ರೆ ವಿಗ್ರಹಿಸಿ ಉತ್ತರ ಕೊಟ್ರಿ. ಫಾರ್ಟಿ ನೈನ್ ಪರ್ಸೆಂಟ್ ಏನ್ ಕೊಟ್ರಿ ಸ್ನೇಹಿತರೆ ನಿಮ್ ಉತ್ತರ ಸರಿ. ಓಕೆ, ಸೊ ಹೇಗ್ ಬಿಡಿಸ್ತೀವಿ? ಗತಿಯನ್ನು ಅದಕ್ಕೆ ಕೆಟ್ಟನು ಅಂತ ಬಿಡಿಸ್ತೀವಿ. ಹೆಂಗ್ ಬಿಡಿಸ್ತೀವಿ ಹೇಳ್ರಿ? ಗತಿಯನ್ನು ಅದಕ್ಕೆ ಕೆಟ್ಟನು ಅಲ್ವಾ, ಗತಿಯನ್ನು ಅದಕ್ಕೆ ಕೆಟ್ಟನು, ಕೆಟ್ಟನು ಕೆಡುವಂತ ಕ್ರಿಯೆ ನಡೀತಾ ಇದೆ. ಉತ್ತರ ಪದದಲ್ಲಿ ಕ್ರಿಯೆ ಇದೆ ಅಂತಂದ್ರೆ ಅದು ಕ್ರಿಯಾ ಸಮಾಸನೆ, ಹೌದಾ. ಇನ್ನ ಪೂರ್ವ ಪದದಲ್ಲಿ ನೋಡ್ರಿ, ಅನ್ನು ಎನ್ನುವಂತ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕೂಡ ಬಂದದ, ಹಂಗಾಗಿ ಈ ತರ ಬರ್ತದ. ಹೀಗ್ ಬಂದ್ರೆ ಅದನ್ನ ಕ್ರಿಯಾ ಸಮಾಸ ಅಂತ ನಾವು ಗುರುತಿಸ್ತೀವಿ, ಕ್ರಿಯೆ. ಇನ್ನ ನೆಕ್ಸ್ಟ್ ಮುಂದಿನ ನೋಡ್ರಿ, ಲಘು ಲಘು, ಲಘು ಲಘು ಎಂಬುದು ಡ್ಯಾಶ್, ಲಘು ಲಘು ಎಂಬುದು ಏನಾಗತ್ತೆ ನೋಡ್ರಿ? ಅನುಕರಣ, ಅವಯ, ದ್ವಿರುಕ್ತಿ, ನುಡಿಗಟ್ಟು, ಆಮೇಲೆ ಜೋಡು ನುಡಿ ಅಂತಿದೆ. ಏನಾಗತ್ತ ಲಘು ಲಘು
ನಿಮಿಷ ಎಸ್ ಸಿಕ್ಸ್ಟಿ ತ್ರೀ ಅನುಕರಣ ಆಗಲ್ಲ ಲಘು ಲಘು ಬೇಗ ಬೇಗ ಲಘು ಲಘು ಬರ್ರಿ ಹಾ ಅಂದ್ರೆ ಬೇಗ ಬೇಗ ಬರ್ರಿ ಗುಳುಗುಳು ಗುಳುಗುಳು ಏನಾಗತ್ತ ಆಯ್ಕೆಗಳು ಸೇಮ್ ಗುಳುಗುಳು ಆಯ್ಕೆಗಳು ಸೇಮ್ ಗುಳುಗುಳು ಗುಳುಗುಳು ಎಟ್ಟಿ ಟೂ ಕರೆಕ್ಟ್ ಎಟ್ಟಿ ಟೂ ಕರೆಕ್ಟ್ ಇನ್ನೊಂದು ಕ್ವಶನ್ ಇನ್ನೊಂದು ಕ್ವಶನ್ ನೋಡ್ರಿ ಇನ್ನೊಂದು ಕ್ವಶನ್ನು ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಆಗತ್ತ ಮೆಲ್ಲ ಮೆಲ್ಲನೆ ಲಘು ಲಘು ಇದೆ ಸ್ನೇಹಿತರೆ ಲಘು ಲಘು ಬಾ ಅಂದ್ರೆ ಬೇಗ ಬೇಗ ಬಾ ಲಘು ಅಂದ್ರೆ ಬೇಗ ಅಂತ ಹೇಳ್ತೀವಿ ಲಘುನ ಬರ್ಬೇಕಿಲ್ಲ ಅಂದ್ರೆ ಬೇಗನೆ ಬರ್ಬೇಕಿಲ್ಲ ಅರ್ಥ ಇದೆ ಅದಕ್ಕೆ ಸಿಕ್ಸ್ಟಿ ಸಿಕ್ಸ್ ಕೊಟ್ರಿ ಮೆಲ್ಲ ಮೆಲ್ಲನೆ ಮೆಲ್ಲನೆ ಅದಕ್ಕೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ದುರುಕ್ತಿ ಮೆಲ್ಲನೆ ಅದಕ್ಕೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ದುರುಕ್ತಿ ಹೌದಾ ಸೊ ಲಘು ಲಘು ಇದು ಕೂಡ ದುರುಕ್ತಿನೇ ಆಗ್ತದೆ ಅನುಕರಣವಯ ಬರಂಗಿಲ್ಲ ಅದು ನಾನು ಅದನ್ನೇ ನೋಡ್ತದೆ ಅನುಕರಣವಯ ಆಗಲ್ಲ ಅದು ದುರುಕ್ತಿ ಲೆಕ್ಕಕ್ಕೆ ಬರ್ತದೆ ದುರುಕ್ತಿ ಸೊ ನೆಕ್ಸ್ಟ್ ಗ್ರಹ ನಕ್ಷತ್ರಗಳು ಎಂಬುದು ಡ್ಯಾಶ್ ಸಮಾಸ ಗ್ರಹ ನಕ್ಷತ್ರಗಳು ಯಾವ ಸಮಾಸ ಆಗತ್ತೆ ನೋಡ್ರಿ ಆ ಕ್ವಶನ್ ಅರ್ಥ ಮಾಡ್ಕೊಡ್ರಿ ಗ್ರಹ ನಕ್ಷತ್ರಗಳು ಯಾವ ಸಮಾಸ ರೀತಿ ವಾಚಕನು ಕೂಡ ಕರೆಕ್ಟೇ ಅಲ್ಲಿ ಕ್ವಶನ್ ಒಳಗೆ ರೀತಿ ವಾಚಕ ಕೊಟ್ಟ ಅದೇನು ಕೊಟ್ಟ ಮೆಲ್ಲ ಮೆಲ್ಲನೆ ಎನ್ನುವಲ್ಲಿ ಮೆಲ್ಲನೆ ಎಂಬುದೇನು ಮೆಲ್ಲ ಮೆಲ್ಲನೆ ಎಂಬುದರಲ್ಲಿ ಮೆಲ್ಲನೆ ಎನ್ನುವುದು ಯಾವುದನ್ನು ಕೊಡ್ತ ರೀತಿವಾಚಕ ರೀತಿವಾಚಕ ಅಂದ್ರೆ ಸಾಮಾನ್ಯ ವೇದಲ್ಲಿ ಬರ್ತದ ಓಕೆ ಇನ್ನ ಮೆಲ್ಲ ಮೆಲ್ಲನೆ ಅಂತ ಕೊಟ್ಟಾಗ ದ್ವಿರುಕ್ತಿ ಅದು ಇಲ್ಲಿ ಯಾವ ಯಾವ ಸಮಾಸ ಆಗತ್ತೆ ನೋಡ್ರಿ ತತ್ಪುರುಷ ದ್ವಂದ್ವ ದ್ವಿಗು ಕರ್ಮಧಾರೆ ಅಂತ ಇದೆ ಗ್ರಹ ನಕ್ಷತ್ರಗಳು ಸೊ ಯಾವ ಸಮಾಸ ಆಗತ್ತೆ ನೋಡ್ರಿ ನೀವು ಅದನ್ನ ವಿಗ್ರಹಿಸಿ ಸ್ನೇಹಿತರೆ ಈಸಿಯಾಗಿ ಗುರುತಿಸ್ತೀರಿ ಬಹಳ ಸರಳ ಐತಿ ಇದು ಗ್ರಹ ನಕ್ಷತ್ರಗಳು ಗ್ರಹ ನಕ್ಷತ್ರಗಳು 90 ವೆರಿ ಗುಡ್ ಗ್ರಹ ನಕ್ಷತ್ರಗಳು ರಾಮ ಲಕ್ಷ್ಮಣರು ಗಿಡ ಮರ ಬಳ್ಳಿಗಳು ಕರಿತುರಗ ರಥಗಳು ಕರಿತುರಗ ರಥಗಳು ವೆರಿ ಗುಡ್ ಸೊ 88 ಅಂತ ಏನ್ ಕೊಟ್ರಿ ನಿಮ್ಮ ಉತ್ತರ ಸರಿ ಹೇಗ್ ಬಿಡಿಸ್ತೀರಾ ಗ್ರಹಗಳು ಅದಕ್ಕೆ ನಕ್ಷತ್ರಗಳು ಅಲ್ವಾ ಗ್ರಹಗಳು ಗ್ರಹಗಳು ಅಧಿಕ್ ನಕ್ಷತ್ರಗಳು ನಕ್ಷತ್ರಗಳು ಗ್ರಹ ನಕ್ಷತ್ರಗಳು ಅಂತ ಆಗ್ತದ ಅಲ್ವಾ ಸೊ ಗ್ರಹಗಳು ನಕ್ಷತ್ರಗಳು ಗ್ರಹ ನಕ್ಷತ್ರಗಳು ಎನ್ನುವುದು ದ್ವಂದ್ವ ಸಮಾಸ ಆಪ್ಷನ್ ಬಿ ಅಂದ್ರೆ ಎರಡು ಪದಗಳು ಅರ್ಥ ಪ್ರಧಾನವಾಗಿದ್ರೆ ಅದನ್ನ ದ್ವಂದ್ವ ಸಮಾಸ ಅಂತ ಕರಿತೀವಿ ಬಿ ಸರಿ ಉತ್ತರವಾಗಿತ್ತಿಲ್ಲಿ ನೆಕ್ಸ್ಟ್ ಮುಂದಿನ ನೋಡ್ರಿ ಪಿ ಕ್ಯೂ ಆರ್ ಎಸ್ ಪದಗಳಿದೆ ಈ ಸಲ ಎಫ್ ಡಿ ಅಲ್ಲಿ ಇದು ಕೂಡ ಕೇಳಿರಲಿಲ್ಲ ಬಟ್ ಎಸ್ ಡಿ ಅಲ್ಲಿ ಮೇ ಬಿ ಕೇಳಬಹುದು ಎಸ್ ಡಿ ಅಲ್ಲಿ ಚಾನ್ಸ್ ಇದೆ ಇದನ್ನ ಮರೆತು ಬಿಟ್ಟಿದ್ರೆ ಕಾಣ್ತದ ಅವರು ಓಕೆ ಸೊ ಇಲ್ಲಿ ನೋಡ್ರಿ ಒಂದೇ ಇತ್ತು ಒಂದೇ ಕ್ವಶನ್ ಎ ಬಿ ಸಿ ಡಿ ಇ ಅಂತ ಕೊಟ್ಟ ಅವನು ಪಿ ಕ್ಯೂ ಆರ್ ಎಸ್ ಈ ಪದಗಳು ಇರಲಿಲ್ಲ ಆಕ್ಚುಲಿ ಇಂತಹ ಪದಗಳು 4-5 ಇದ್ದೇ ಇರ್ತಿದ್ವು ಈ ಸಲ ಪ್ಯಾಟರ್ನ್ ಸ್ವಲ್ಪ ಚೇಂಜೇ ಮಾಡ್ಬಿಟ್ಟ ಆತ ಇಲ್ಲಿ ಏನಾಗತ್ತೆ ನೋಡ್ರಿ ಬಟ್ ಎಸ್ ಡಿ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದಿತ್ತು ಅದು ಎ ಬಿ ಸಿ ಡಿ ಇ ಅಂತ ಕೊಟ್ಟಿದ್ದ ಚಾರಣ ಬಗ್ಗೆ ಇತ್ತಲ್ಲ ಇಲ್ಲಿ ಯಾವ್ದಾಗತ್ ನೋಡ್ರಿ ನನ್ ಪ್ರತಿ ಕ್ವಶನ್ ಪೋಲಿಂಗ್ ಕೊಟ್ಟಾಗ ಫಸ್ಟ್ ಡ್ರ್ಯಾಗನ್ ಅವ್ರು ಇರ್ತಾರೆ ಸೆಕೆಂಡ್ ಜೀವನ್ ಇರ್ತಾರೆ ಇನ್ನು ಜಗ್ಗು ಮತ್ತು ವಿನಯ್ ಶಿವರಾಜ್ ಅವರು ಎಷ್ಟು ಫಾಸ್ಟ್ ಆಗಿ ಬರ್ತದೆ ಅಂದ್ರೆ ಪೋಲಿಂಗ್ ಅಷ್ಟು ಫಾಸ್ಟ್ ಬರ್ತದೆ 81 ಕರೆಕ್ಟ್ ಉತ್ತರ ಸೊ ನಿಂಗನ್ಗೌಡ ಅವರು ಹರ್ಷಿತಾ ಅವರು ನಾಗು ಅವರು ಫಸ್ಟ್ ಸೆಕೆಂಡ್ ತರ್ಡ್ ಅಲ್ಲಿದ್ರೆ ವೆರಿ ಗುಡ್ ಜ್ಯೋತಿ ಅವರು ಜೀವನ್ ಮಾನ್ಸ ಅವರು ಕಿರಣ್ ಮಂಜುನಾಥ್ ಅವರು ಮಂಟೂರ್ ಅವರು ಮನೋಜ್ ಎಲ್ರು ಇದ್ರಿ ಸೊ ಇಲ್ಲಿ ನೋಡ್ರಿ ಡಿ ಆಗತ್ತ ಆರ್ ಕ್ಯೂ ಎಸ್ ಪಿ ಅಂತ ಹೇಳ್ತೀವಿ ಆರ್ ಕ್ಯೂ ಎಸ್ ಪಿ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕವಾಗಿದ್ದಾಳೆ ಆರ್ ಕ್ಯೂ ಎಸ್ ಪಿ ಆಪ್ಷನ್ ಡಿ ಸರಿ ಉತ್ತರವಾಗಿತ್ತಿಲ್ಲಿ ಎಸ್ ನೆಕ್ಸ್ಟ್ ಮುಂದಿನ ನೋಡ್ರಿ ಇದನ್ನ ನೋಡ್ರಿ ಇದನ್ನ ಗಮನಿಸ್ರಿ
ಇಲ್ಲಿ ಸರಿಯಾದ ಉತ್ತರ ಏನಾಗತ್ತೆ ನೋಡ್ರಿ, ಓಕೆ ಪೋಲ್ ನೀಡ್ಲ. ಓಕೆ ಸೊ ನಿಮ್ಮ ಉತ್ತರ ನೋಡ್ರಿ, ಓಕೆ 94 ಏನ್ ಕೊಟ್ರಿ ಕರೆಕ್ಟ್ ಉತ್ತರ ಸ್ನೇಹಿತರೆ. ಕುಮಾರ ವ್ಯಾಸನು ಹಾಡಿದನಂದ್ರೆ ಕಲಿಯುಗ ದ್ವಾಪರವಾಗುವುದು, ಮೈಮನ ಪುಳಕಿತಗೊಳ್ಳುವುದು ಅಲ್ವಾ. ಸೊ ಈ ತರ ಹೇಳಿದವರು ಯಾರು? ಆಪ್ಷನ್ ಎ ಬಿ ಅಂದ್ರೆ ಬಿ ತೀನಂ ಶ್ರೀಕಂಠಯ್ಯ, ಸಿ ಕುವೆಂಪು, ಇನ್ನ ಡಿ ಬಿ ಎಂ ಶ್ರೀಕಂಠಯ್ಯ. ಹಾಗಾದ್ರೆ ಈ ನಾಲ್ವರಲ್ಲಿ ಕುಮಾರವ್ಯಾಸನನ್ನ ಕುರಿತು ಕುಮಾರವ್ಯಾಸನು ಹಾಡಿದನಂದ್ರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿದಂಥವರು ಯಾರು? ಯಾರು ನಿಮ್ಮ ಉತ್ತರ ಏನ್ ಸ್ನೇಹಿತರೆ? ಇಲ್ಲಿ ಬೇಂದ್ರೆ, ತಿನಂ ಶ್ರೀಕಂಠಯ್ಯ, ಕುವೆಂಪು, ಬಿ ಎಂ ಶ್ರೀಕಂಠಯ್ಯ. 50% ಕರೆಕ್ಟ್ ಕೊಡ್ತಾ ಇದ್ದೀರಾ, 50. ಓಕೆ, ಈ ಮಾತನ್ನ ಹೇಳಿದಂತವರು ಕುವೆಂಪು ಅವರಾಗಿರ್ತಾರೆ. ಕುವೆಂಪು ಅವರು ಈ ಒಂದು ಕುಮಾರವ್ಯಾಸನವನ್ನ ಪಾಂಡಿತ್ಯವನ್ನ ಮೆಚ್ಚಿ ಆ ತರ ಹೇಳಿರ್ತಾರೆ ಎನ್ನುವಂಥದ್ದು ಆಪ್ಷನ್ ಯಾವ್ದು ಹೇಳ್ರಿ? ಸಿ ಸರಿ ಉತ್ತರ ಆಗ್ತದೆ, ಕುವೆಂಪು. ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ. ಇದನ್ನ ಗಮನಿಸಿ ಸ್ನೇಹಿತರೆ, ಸೆವೆನ್ ಬುಕ್ ಅಲ್ಲಿ ಇದೆ ಎಸ್ ರೇಖಾ ಅವರೇ, ಇದನ್ ಗಮನಿಸ್ರಿ. ಓಕೆ ಆನ್ಸರ್ ಪೋಲ್ ನೀಡ್ಲ. ಓಕೆ ಉತ್ತರ ಯಾವ್ದು ನೋಡ್ರಿ, ಏನಾಗತ್ತಿಲ್ಲ. ಸೆವೆಂಟಿ ಪರ್ಸೆಂಟ್ ಏನ್ ಕೊಟ್ರಿ ನಿಮ್ ಉತ್ತರ ಸರಿ ಸ್ನೇಹಿತರೆ? ಓಕೆ 70% ಹರ್ಷಿತಾ ಅವರು, ನಿಂಗನಗೌಡ ಮತ್ತು ನಾವು ಫಸ್ಟ್ ಸೆಕೆಂಡ್ ತರ್ಡ್ ಅಲ್ಲಿ. ಏನಾಗತ್ತ ಇಲ್ಲಿ ಆಪ್ಷನ್ ಸಿ ಎ ಆಗತ್ತ, ಆಪ್ಷನ್ ಎ ಆಗತ್ತ. ಹೌದಾ, ಆರ್ ಎಸ್ ಪಿ ಕ್ಯೂ ಅಂತ ಹೇಳ್ತೀವಿ. ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ, ಮಾನವೀಯ ಅನುಕಂಪದ ಮೌಲ್ಯಾದರ್ಶಗಳಿಗೆ ಮನುಷ್ಯ ಬೆಲೆ ಕಟ್ಟುವುದು ಸಂಪ್ರದಾಯ. ಸೊ ಎ ಸರಿ ಉತ್ತರವಾಗಿತ್ತಿಲ್ಲಿ. ಇನ್ನ ನೆಕ್ಸ್ಟ್ ಮುಂದಿನ ನೋಡ್ರಿ, ಹೆಜ್ಜೇನು, ಹೆಜ್ಜೇನು ಡ್ಯಾಶ್ ಸಮಾಸ, ಹೆಜ್ಜೇನು ಯಾವ ಸಮಾಸ ನೋಡ್ರಿ? ತತ್ಪುರುಷ ಕರ್ಮಧಾರೆಯ ದ್ವಿಗು ಕ್ರಿಯಾ ಅಂತ ಇದೆ. ಹೆಜ್ಜೆನು ಯಾವ ಸಮಾಸ, ಹೆಜ್ಜೆನು ಯಾವ ಸಮಾಸ? ಕೊಟ್ಟಂತ ಪದವನ್ನ ಬಿಡಿಸ್ರಿ, ಉತ್ತರ ಸರಿಯಾಗಿ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಹೆಜ್ಜೆನು ಯಾವ ಸಮಾಸ ಆಗತ್ತೆ? ಸರಿ, ಹಿರಿದು ಅದಕ್ಕೆ ಜೇನು ಹೆಜ್ಜೇನು, ಹಿರಿದು ಅದಕ್ಕೆ ಜೇನು ಹೆಜ್ಜೇನು ಅಥವಾ ಹಿರಿದಾದ ಅದಕ್ಕೆ ಜೇನು ಹೆಜ್ಜೇನು ಈ ತರನು ಬಿಡಿಸ್ತೇವೆ. ಹಿರಿದು ಎನ್ನುವುದೇನಾಗಿರ್ತದೆ ಇಲ್ಲಿ, ಏನು ವಿಶೇಷಣ ಆಗಿರ್ತದ. ಅದ ಹಿರಿದು ವಿಶೇಷಣ. ಸೊ ಹಂಗಾಗಿ ಕರ್ಮಧಾರೆಯ ಸಮಾಸ ಆಪ್ಷನ್ ಬಿ ಸರಿ ಉತ್ತರವಾಗಿತ್ತಿಲ್ಲಿ. ನೆಕ್ಸ್ಟ್ ಮುಂದಿನ ನೋಡ್ರಿ, ಆಟ ಪಾಠ, ಆಟ ಪಾಠ ಎಂಬುದು ಒಂದು ಡ್ಯಾಶ್. ಹಾಗಾದ್ರೆ ಆಟ ಪಾಠ ಎಂತಕ್ಕಂಥದ್ದು ಏನಾಗಿರ್ತದೆ ನೋಡ್ರಿ? ಆಟ ಪಾಠ ಏನಾಗ್ತದ ಜೋಡ ನೋಡಿ, ನುಡಿಗಟ್ಟು ಅನುಕರಣೆ ಅವಯ ಒಗಟ್ಟು ಏನಾಗ್ತದೆ ನೋಡ್ರಿ ಆಟ ಪಾಠ? ಕ್ಷಮೆದವರೆ, ಹೋಪ್ಸ್ ಇಟ್ಕೊಳ್ಳಿ, ನೋಡೋಣ ಆಗ್ಬಹುದೇನೋ. ಯಾಕಂದ್ರೆ ಕಟ್ ಆಫ್ ಏನಾಗ್ತದ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತದ.
ಓಕೆ 91 ಏನ್ ಕೊಟ್ರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಜೋಡು ನುಡಿ ಅಲ್ವಾ ಆಟ ಪಾಠ ಎಂತಕ್ಕಂಥದ್ದು ಜೋಡು ನುಡಿ ಆಗತ್ತಾ ಜೋಡು ನುಡಿಗಳಲ್ಲಿ ಒಟ್ಟು ಎಷ್ಟು ವಿಧ ಕಾಣ್ತೇವೆ ನಾವು ಜೋಡು ನುಡಿಗಳಲ್ಲಿ ಎಷ್ಟು ವಿಧ ನಾಲ್ಕು ವಿಧ ಓಕೆ ಹಾಗಾದ್ರೆ ಆ ನಾಲ್ಕು ವಿಧಗಳಲ್ಲಿ ಈ ಆಟ ಪಾಠ ಎಂತಹ ವಿಧ ಸ್ನೇಹಿತರೆ ಈ ನಾಲ್ಕು ವಿಧಗಳಲ್ಲಿ ಆಟ ಪಾಠ ಎಂತಹ ವಿಧ ಸಮನಾರ್ಥಕನೋ ಪೂರಕಾರ್ಥಕನೋ ವಿರುದ್ಧಾರ್ಥಕನೋ ಅಥವಾ ಅಸ್ಪಷ್ಟಕಾರ್ಥಕನೋ ಆಟಕ್ಕೆ ಪಾಠ ಪೂರಕವಾಗದ ಆಟ ಪಾಠಗಳು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಅವಶ್ಯಕ ಅಂತ ಹೇಳಿದಾಗ ಆಟಕ್ಕೆ ಪಾಠ ಪೂರಕವಾಗದ ಪೂರಕಾರ್ಥಕ ಜೋಡಿ ನುಡಿ ಅಂತ ಹೇಳ್ತೀವಿ ಇದನ್ನ ಪೂರಕಾರ್ಥಕ ಬಸವರಾಜರು ಎಕ್ಸ್ ಸರ್ವಿಸ್ ಮನ್ ಟು ಎ ಅಂತ ಹೇಳ್ತಿದ್ರಿ ಐಡಿಯಾ ಇಲ್ಲ ಸ್ನೇಹಿತರೆ ಸಾರಿ ನಾನು ಹೇಳೋದು ಈಗ ತಪ್ಪಾಗ್ತದ ಯಾಕಂದ್ರೆ ಏನ್ ನಿಲ್ತದ ಅನ್ನೋದು ಐಡಿಯಾ ಇಲ್ಲ ನಂಗೆ ಬಸವರಾಜರು ಮೇ ಬಿ ನಾನು ಅನ್ಕೊಂಡಿದ್ದು ನಾನು ಏನಪ್ಪ ಅಂದ್ರೆ ಸಾಯಂಕಾಲ ಕ್ಲಾಸಲ್ಲಿ ಕೂಡ ಹೇಳಿದೆ ಸೊ 140-160 ಮಿಡಲ್ ಆಗ ನನ್ನ ಅಂದಾಜು ಕಟ್ ಆಫ್ ಅಂದ್ರೆ ಜಿ ಎಂ ಇದಿರುವಂಥದ್ದು ಕ್ಯಾಟಗರಿ ಅಂದ್ರೆ ಮತ್ತೆ ತಿಳ್ಕೊಂತ ಬರ್ತದ ಅಂತೇಳಿ ಹೌದಾ ಸೊ ಹೀಗೆ ಅಂತ ಇಷ್ಟೇ ಅಂತ ನಾವು ಏನದು ಹೇಳಲಿಕ್ಕೆ ಕಷ್ಟ ಆಗ್ತದೆ ಕಟ್ ಆಫ್ ಯಾಕಂದ್ರೆ ನಾವು ಹೇಳೋದು ಒಂದು ಆಮೇಲೆ ಅದು ಇನ್ನೊಂದು ಆಗೋದು ಆಮೇಲೆ ನೀವು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾವುದು ಬೇಡ ಇನ್ನೊಂದು ಏನಿದೆ ಅದನ್ನ ಇದು ಮಾಡ್ರಿ ಯಾಕಂದ್ರೆ ಈಗಾಗಲೇ ನೀವು ಬರೆದು ಮುಗಿಸ್ಬಿಟ್ಟಿದ್ರಿ ನಿಮ್ಮ ಕೆಲಸ ಮುಗಿದದ ಅಲ್ವಾ ಈಗ ಏನೇ ಇದ್ರು ಆ ರಿಸಲ್ಟ್ ಕೆಲಸ ನೀವು ಮಾತ್ರ ನೋಡ್ರಿ ಮುಂದಿನ ಎಕ್ಸಾಮ್ಗೆ ಮಾತ್ರ ನೀವು ಏನ್ ಮಾಡ್ರಿ ಇದು ಮಾಡ್ರಿ ಈಗಿನ ಅದನ್ನೇ ತಲೆ ಕೆಡಿಸ್ಕೊಂಡು ಆಗಿರೋ ಬಗ್ಗೆ ವಿಚಾರ ಮಾಡೋಕ್ಕಿಂತ ಬಿಟ್ಟು ಮುಂದಾಗೋದನ್ನ ವಿಚಾರ ಮಾಡಿದ್ರೆ ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ ಅಲ್ವಾ ಸೊ ನೀವು ಅಯ್ಯೋ ಇಷ್ಟ ಆಯ್ತು ಅಷ್ಟಾಯ್ತು ಅಂತ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆನೇ ಇದು ಮಾಡ್ಕೊಂಡ್ರೆ ಉಪಯೋಗ ಇಲ್ಲ ಆಗಿ ಹೋಗಿದ್ದನ್ನ ತಪ್ಸಕ್ಕಾಗಲ್ಲ ಹಂಗಾಗಿ ಮುಂದೆ ಬರೋದನ್ನ ನಾವು ಚೆನ್ನಾಗಿ ಮಾಡ್ಕೋಬಹುದಲ್ವಾ ಅದನ್ನ ನೋಡ್ರಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಪದದ ತದ್ಭವ ರೂಪ ಏನ್ ನೋಡ್ರಿ ಮಹಾಲಕ್ಷ್ಮಿ ಏನಾಗತ್ ನೋಡ್ರಿ ಮಹಾಕಮಿ ಇದೆ ಮಾಲಕುಮಿ ಇದೆ ಮಾಲಕಮಿ ಇದೆ ಮಹಾಲಕ್ಕಿ ಅಂತ ಇದೆ ಅಪ್ಪ ಸೊ ಇದರಲ್ಲಿ ಯಾವುದು ಇದರಲ್ಲಿ ಯಾವ್ದಾಗತ್ ನೋಡ್ರಿ ಎಟ್ಟಿ ಒನ್ ಕರೆಕ್ಟ್ ಕೊಟ್ರಿ ಫೈನಲಿ 77 ಏನ್ ಕೊಟ್ರಿ ಕರೆಕ್ಟ್ ಉತ್ತರ ಸ್ನೇಹಿತರೆ ಲಕ್ಷ್ಮಿ ಲಕ್ಕುಮಿ ಅದೊಂದು ನಿಮ್ಗೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ಗುರುತಿಸ್ತೀರಿ ಲಕ್ಷ್ಮಿ ಲಕ್ಕುಮಿ ಲಕ್ಷ್ಮಿ ಲಕ್ಕುಮಿ ಅಂತ ಆಗುತ್ತಾ ಅಲ್ವಾ ಲಕ್ಷ್ಮಿ ಲಕ್ಕುಮಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿತ್ತಿಲ್ಲಿ ನೆಕ್ಸ್ಟ್ ಜಿದ್ದು ಜಿದ್ದು ಎಂಬುದು ಡ್ಯಾಶ್ ಜಿದ್ದು ಎನ್ನುವುದು ಡ್ಯಾಶ್ ಭಾಷೆ ಪದ ಸೊ ಜಿದ್ದು ಯಾವ ಭಾಷೆ ಪದ ನೋಡ್ರಿ ಅರಬಿ ಕನ್ನಡ ಹಿಂದೂಸ್ತಾನಿ ಇಂಗ್ಲಿಷ್ ಅರಬಿ ಕನ್ನಡ ಹಿಂದೂಸ್ತಾನಿ ಇಂಗ್ಲಿಷ್ ಅಂತಿದೆ ಸೊ ಜಿದ್ದು ಯಾವುದು ಯಾವ ಭಾಷೆದು ನಿಮ್ಮ ಉತ್ತರ ನೋಡ್ರಿ ಥರ್ಟಿ 2 ಕರೆಕ್ಟ್ ಕೊಟ್ರಿ ಸಿ ಹಿಂದೂಸ್ತಾನಿ ಬಹಳ ಜನ ಕೊಟ್ರಿ ಜಿದ್ದು ಆಕ್ಚುಲಿ ಏನಪ್ಪಾ ಅಂತಂದ್ರ ಹಿಂದೂಸ್ತಾನಿ ಆಗಲ್ಲ ಸ್ನೇಹಿತರೆ ಅದು ಅರಬಿ ಭಾಷೆ ಪದ ಆಪ್ಷನ್ ಎ ಸರಿ ಉತ್ತರವಾಗಿತ್ತು ರಜಾ ನಿನ್ನೆ ಕೇಳಿದ್ರಲ್ಲ ರಜಾ ಕದಾ ರಜಾ ಕೂಡ ಅರಬಿ ಭಾಷೆ ಪದನ ಆಗಿರ್ತದೆ ದಯ ದಯ ಎಂಬುದು ಡ್ಯಾಶ್ ಭಾಷೆಯ ಪದ ಜೊತೆ ಚೆಕ್ ಮಾಡಿ ಕೆಲವೊಂದು ಬುಕ್ಗಳು ಬೇರೆ ಬೇರೆ ಕೂಡ ಇದೆ ಬಟ್ ಹಿಂದೂಸ್ತಾನ್ ಅರಬಿ ಕೂಡ ಸರಿಯಾದ ಉತ್ತರ ಅರಬಿನೇ ಸರಿಯಾದ ಉತ್ತರ ಅಲ್ಲಿ ದಯ ಯಾವ ಭಾಷೆ ಪದ ನೋಡ್ರಿ ಗುಲಾಬಿ ಉರ್ದು ನಾಗೋರೆ 65 ಏನ್ ಕೊಟ್ರಿ ಕರೆಕ್ಟ್ ಉತ್ತರ 65 ಇನ್ನೂ ಜಾಸ್ತಿ ಆಗ್ಬೋದಾಗಿತ್ತಲ್ಲ ದಯಾ ದಯೆ ಹಾ ಸೊ ಇಲ್ಲಿ ಇರುವಂತದ್ದು 22% ಕನ್ನಡ ಕೊಟ್ರಿ ಕನ್ನಡದಲ್ಲ ಅದು ಏನಪ್ಪಾ ಅಂದ್ರ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆಯ ಪದವಾಗಿರ್ತದೆ ಆಪ್ಷನ್ ಡಿ ಅಂತ ಏನ್ ಕೊಡ್ತೀರಾ ನಿಮ್ಮ ಉತ್ತರ ಸರಿ ಆಪ್ಷನ್ ಡಿ ಸ್ನೇಹಿತರೆ ಅಲ್ವಾ ಸೊ ಇನ್ನ ನೆಕ್ಸ್ಟ್ ಮುಂದಿನ ನೋಡೋಣ ಒಂದ್ ನಿಮಿಷ
ಓಕೆ, ಆಯ್ಕೆಗಳನ್ನು ನೋಡ್ರಿ ಒಂದ್ ನಿಮಿಷ. ಆಯ್ಕೆಗಳು ಆಪ್ಷನ್ ಎ ಕುವೆಂಪು, ಕುವೆಂಪು ಬಿ ದ ರಾ ಬೇಂದ್ರೆ, ಬಿ ದ ರಾ ಬೇಂದ್ರೆ ಓಕೆ, ಸಿ ನೇಮಿ ಚಂದ್ರ, ಸಿ ನೇಮಿ ಚಂದ್ರ, ಇನ್ನ ಡಿ ಡಿ ಏನು ಧರ್ಮ ಕೂಡ ಸಂಸ್ಕೃತನೆ ಸಂಗೀತ ಅವರೇ, ಡಿ ಬಿ ಎಂ ಶ್ರೀಕಂಠಯ್ಯ, ಬಿ ಎಂ ಶ್ರೀಕಂಠಯ್ಯ ಓಕೆ. ಸೊ ಒಂದು ಕ್ವಶನ್ ಅಪ್ಪ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ನಮ್ಮ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಎನ್ನುವಂತಹ ಒಂದು ಕಥಾ ಸಂಕಲನದ ಕರ್ತೃ ಯಾರು ನೋಡ್ರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಎನ್ನುವಂತಹ ಕಥಾ ಸಂಕಲನದ ಕರ್ತೃ ಯಾರಾಗಿರ್ತಾರೆ? ಆಪ್ಷನ್ ಎ ಕುವೆಂಪು, ಬಿ ದ ರಾ ಬೇಂದ್ರೆ ಅವರು, ಸಿ ನೇಮಿ ಚಂದ್ರ, ಡಿ ಬಿ ಎಂ ಶ್ರೀಕಂಠಯ್ಯ. ಸೊ ನಿಮ್ ಆಯ್ಕೆ ಏನಿಲ್ಲಿ, ನಿಮ್ ಉತ್ತರ ಯಾವುದು ಅದನ್ನು ನೀವು ಇಲ್ಲಿ ಗುರುತಿಸಬಹುದು ಸ್ನೇಹಿತರೆ. ಸರಿ, ಅದು ಉತ್ತರ ಏನಾಗತ್ತ? ಸಿಕ್ಸ್ಟಿ ಸಿಕ್ಸ್ ಏನ್ ಕೊಟ್ರಿ ಉತ್ತರ ಸರಿ ಸ್ನೇಹಿತರೆ? ಸಿಕ್ಸ್ಟಿ ಸಿಕ್ಸ್ ಗೆಸ್ ಅಲ್ವಾ? ಅಥವಾ ನೋಡಿರ್ತೀರಿ, ಒಂದು ಗೆಸ್ ಮಾಡಿರ್ತೀರಿ, ಇಲ್ಲ ಅಂತಂದ್ರ ನಿನ್ನೆ ಕ್ವಶನ್ ಅಲ್ಲಿ ಇತ್ತು ಸರ್ಚ್ ಮಾಡಿರ್ತೀರ ಅಲ್ವಾ. ನೇಮಿ ಚಂದ್ರ, ನೇಮಿ ಚಂದ್ರ ಎನ್ನುವಂತಹ ಲೇಖಕಿ ಏನಿದೆ ಅಲ್ಲ, ಆ ಲೇಖಕಿಯ ಒಂದು ಕಥಾ ಸಂಕಲನ. ಅದ್ರ ಜೊತೆಗೆ ಏನು ಅಂತಂದ್ರೆ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬಂದ ಕಥೆಗಳು ಎನ್ನುವಂಥದ್ದಾಗಿರಬಹುದು. ಅದ್ರ ಜೊತೆಗೆ ಯಾವುದು ಮತ್ತೆ ಬರೆದ ಕಥೆಗಳು, ಮತ್ತೆ ಬಂದ ಕಥೆಗಳಲ್ಲ, ಮತ್ತೆ ಬರೆದ ಕಥೆಗಳನ್ನೋದು. ಕಳೆಯಬೇಕಿದೆ ನಿನ್ನ ಜೊತೆಯಲ್ಲಿ ಒಂದು ಶ್ಯಾಮಲ ಸಂಜೆ, ಕಳೆಯಬೇಕಿದೆ ನಿನ್ನ ಜೊತೆಯಲ್ಲಿ ಒಂದು ಶ್ಯಾಮಲ ಸಂಜೆ ಎನ್ನುವಂಥದ್ದು ಆಗಿರ್ಬೋದು. ನೇಮಿ ಚಂದ್ರರ ಕಥೆಗಳು ಇವೆಲ್ಲ ಈ ಲೇಖಕಿಯ ಪ್ರಮುಖ ಕೃತಿಗಳು, ನಿಮ್ಗೆ ಗೊತ್ತಿದ್ರೆ ಓಕೆ ಓಕೆ. ಈ ಲೇಖಕಿಯ ಪ್ರಮುಖ ಕೃತಿಗಳಾಗಿರ್ತವೆ ಅನ್ನೋದನ್ನ ನೋಡ್ತೀವಿ ಓಕೆ. ಇನ್ನ ಸಾಹಿತ್ಯ ಮತ್ತು ವಿಜ್ಞಾನ ಎನ್ನುವಂಥದ್ದು ಕೂಡ ಬರೆದಿರ್ತಾರೆ. ಇದು ಆಕ್ಚುಲಿ ಬದುಕು ಬದಲಿಸಬಹುದು ಎನ್ನುವುದು ಏನಿದೆಯಲ್ಲ, ಈ ಕೃತಿ ಏನು ಅಂಕಣದ ಒಂದು ಸಂಗ್ರಹ, ಇದು ಬದುಕು ಬದಲಿಸಬಹುದು ಎನ್ನುವುದು ಅಂಕಣದ ಒಂದು ಸಂಗ್ರಹ. ಬದುಕು ಯಾರ್ದು, ಕೇವಲ ಬದುಕು ಅಂತ ಬಂದ್ರೆ ಕಾದಂಬರಿ ಯಾರ್ದು ಸ್ನೇಹಿತರೆ? ಇದನ್ನಂತರೂ ನಾವು ಬಹಳ ಸಲ ನೋಡ್ಬಿಟ್ಟಿದ್ದೀವಿ, ಬದುಕು ಎನ್ನುವಂತಹ ಕಾದಂಬರಿ ಕರ್ತೃ ಯಾರು? ಬದುಕು, ಬದುಕು ಕಾದಂಬರಿ ಆಗಿತ್ತು. ಈ ಕಾದಂಬರಿ ಕರ್ತೃ ಯಾರು ಹೇಳ್ರಿ? ಗೀತಾ ನಾಗಭೂಷಣ ಅಂತ ಹೇಳ್ತೀವಿ, ವೈದಿಹಿ ಅಲ್ಲ, ಗೀತಾ ನಾಗಭೂಷಣ ಅವರು, ಗೀತಾ ನಾಗಭೂಷಣ ಅವರದು. ಇದು ಅವರ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೃತಿ, 2004 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ರು ಬದುಕು ಎನ್ನುವಂತ ಕೃತಿಗೆ. ಆದ್ರೆ ಇದೇನಾಗಿತ್ತು, ನಿನ್ನೆ ಕೊಟ್ಟಿರುವಂಥದ್ದು ಬದುಕು ಬದಲಿಸಬಹುದು ಅಂತಿತ್ತು. ಇದು ಆಕ್ಚುಲಿ ಅಂಕಣದ ಒಂದು ಸಂಗ್ರಹ, ಅಂಕಣ ಬರಹ ಅಂತ ಏನ್ ಬರೀತಾರೆ ಪತ್ರಿಕೆಯೊಳಗಡೆ, ಆ ಅಂಕಣ ಬರಹದ ಸಂಗ್ರಹವಾಗಿತ್ತಿದು. ಅದು ಬದುಕು ಬದಲಿಸಬಹುದು ಎನ್ನುವಂಥದ್ದು ಸ್ನೇಹಿತರೆ ಓಕೆನಾ. ಇನ್ನ ದುಡಿಯುವ ಹಾದಿಯಲ್ಲಿ ಜೊತೆಯಾಗಿ ದುಡಿಯುವ ಅನ್ನುವಂಥದ್ದು, ಅದು ಕೂಡ ಇವರ ಪ್ರಮುಖ ಒಂದು ಕೃತಿಗಳಾಗಿರ್ತವೆ ಅಂತ ನೋಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು, ಒಂದ್ ನಿಮಿಷ. ಓಕೆ, ಸೊ ಬಿರುದು ಸ್ಟ್ರಕ್ ಆಗ್ತಿದೆ, ಈ ಕ್ಲಿಯರ್ ಇದೆನಾ? ಕ್ಲಿಯರ್. ಸೊ ಇನ್ನೊಂದು ನಾವು ಬಿರುದು ನೋಡಿದ್ವಿ ನಿನ್ನೆ, ಹೌದಾ? ಬಿರುದು ಅದರಲ್ಲಿ ಎಕ್ಸಾಮ್ ಅಲ್ಲಿ ನಿನ್ನೆ ಇತ್ತಲ್ಲ ಬಿರುದುಗಳು. ನಾಡೋಜ ಎನ್ನುವುದು ಪಂಪನ್ ಬಿರುದು, ನಾಡೋಜ ಏನಾಗಿತ್ತು ಪಂಪನ್ ಬಿರುದಾಗಿತ್ತು. ಇನ್ಯಾಡಿದ್ದು ಅದರಲ್ಲಿ ಒಂದು ಯಾರ್ದಿತ್ತು ಹೇಳಿ, ಒಂದು ಅತಿಮಬ್ಬೆದು, ಇನ್ನೊಂದು ಯಾರ್ದು, ಒಂದು ಅತಿಮಬೇದು, ಇನ್ನೊಂದು ಯಾರ್ದು? ಎಸ್, ಸತ್ಯಾಶ್ರಯಂದು. ಈ ಅಮ್ಮನ ಗಂಧಾವರಣ ಅಂತ ಏನಿದೆ ನೋಡ್ರಿ, ಅಮ್ಮನ ಗಂಧಾವರಣ, ಅಮ್ಮನ ಗಂಧಾವರಣ, ಗಂಧವಾರಣ, ಅಮ್ಮನ ಗಂಧವಾರಣ. ಇದು ಅಮ್ಮನ ಗಂಧವಾರಣ ಎನ್ನುವುದು
ಈ ಸತ್ಯಾಶ ಇರಿವ ಬಿಡಂಗ ಯಾರು ರನ್ನನ ಆಶ್ರಯದಾತನಾಗಿರ್ತಾನಲ್ಲ ಆತನ ಬಿರುದು ಸ್ನೇಹಿತರೆ. ಇನ್ನೊಂದಿತ್ತು ಯಾವುದು ಕವಿವರ ಕಾಮಧೇನು. ಕವಿವರ ಕಾಮಧೇನು ಇದು ಯಾರದು? ಕವಿವರ ಕಾಮಧೇನು ಯಾರದು ಸ್ನೇಹಿತರೆ? ಕವಿವರ ಕಾಮಧೇನು ಅದು ಅತಿಮಬೆದು. ದಾನ ಚಿಂತಾಮಣಿ ಅನ್ನುವಂಥ ಬಿರುದು ಕೂಡ ಇತ್ತು ಅತಿಮಬೆಗೆ. ಕವಿವರ ಕಾಮಧೇನು ಎನ್ನುವಂಥದ್ದು ಕವಿವರ ಕಾಮಧೇನು ಅಥವಾ ಇನ್ನೊಂದು ಯಾವ್ದು ಹೇಳಿ ದಾನ ಚಿಂತಾಮಣಿ ಅನ್ನುವಂಥದ್ದು ಇವೆಲ್ಲ ಈ ಅತಿಮಬೆಯ ಬಿರುದಾಗಿದ್ದು ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಓಕೆ, ಸೊ ಅಂಥವುಗಳು ಏನಪ್ಪಾ ಅಂದ್ರೆ ಬಹಳ ಕೇಳ್ತಿರ್ತಾನೆ, ಅದು ನಾವು ನೋಡಿರ್ಲಿಲ್ಲ. ಅತಿಮಬೆಯ ಬಿರುದುಗಳು ಕವಿವರ ಕಾಮಧೇನು, ಇದ್ ನೋಡ್ರಿ. ಓಕೆ, ಕವಿವರ ಕಾಮಧೇನು, ಗಿಣಕಂದ ಕಾರ್ತಿ ಅನ್ನುವಂಥದ್ದು, ಜಿನಶಾಸನ ದೀಪಿಕೆ ಎನ್ನುವಂಥದ್ದು, ಜಿನಶಾಸನ ದೀಪಿಕೆ, ಆಮೇಲೆ ದಾನ ಚಿಂತಾಮಣಿ ಅನ್ನುವಂಥದ್ದು, ಜೈನ ಶಾಸನ ರಕ್ಷಾಮಣಿ ಎನ್ನುವಂಥದ್ದಾಗಿರ್ಬೋದು, ಜೈನ ಶಾಸನ ರಕ್ಷಾಮಣಿ ಇವೆಲ್ಲ ಈಕೆಯ ಒಂದು ಬಿರುದುಗಳು. ಜಿನ ಧರ್ಮ ಪತಾಕಿ ಎಂದು ಅತ್ತಿಮಬ್ಬೆಯನ್ನ ಕರೆದಂಥವ್ರು ಯಾರು? ಈಗ ನೋಡ್ರಿ, ಕ್ಲಿಯರ್ ಇದೆನಾ? ಜಿನಧರ್ಮ ಪತಾಕಿ ಎಂದು ಅತ್ತಿಮಬ್ಬೆಯನ್ನ ಕರೆದಂಥವ್ರು ಯಾರು ಸ್ನೇಹಿತರೆ? ಜಿನಧರ್ಮ ಪತಾಕಿ ಅಂತ ಅತ್ತಿಮಬ್ಬೆಯನ್ನ ಕರೆದಂಥವ್ರು ಯಾರಾಗಿರ್ತಾರೆ? ನಿಮ್ಮ ಆಯ್ಕೆಯೇನು? ಪೊನ್ನ, ರನ್ನ, ಜನ್ನ, ಪಂಪ. ಪೊನ್ನ, ರನ್ನ, ಪಂಪ, ಜನ್ನ ಯಾರು? ಪೊನ್ನ ಅಂತ ಬಹಳ ಹೇಳ್ತಿದ್ರಿ, ಪೊನ್ನನ ಜಿನಧರ್ಮ ಪತಾಕೆ, ರನ್ನ ಸ್ನೇಹಿತರೆ, ರನ್ನ 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 ಏನ್ಪಾ ಅಂದ್ರೆ ಆಕೆಯ ಆಶ್ರಯದಲ್ಲಿ ಇದ್ದ ಎನ್ನುವಂಥದ್ದು. ಆಮೇಲೆ ಆಕೆಯ ಸೋದರ ಅಳಿಯ ರನ್ನನ ಸೋದರತ್ತೆ ಅತಿಮಬ್ಬೆ, ರನ್ನನ ಸೋದರತ್ತೆ ಅತಿಮಬ್ಬೆ ಆಗಿರ್ತಾಳೆ. ಸೊ ಆಕೆ ಮೇಲಿನ ಅಭಿಮಾನದಿಂದ ಆಕೆ ಮಾಡಿರುವಂತಹ ಒಂದು ಜೈನ ಧರ್ಮಕ್ಕೆ ಕೊಡುಗೆಯನ್ನ ನೋಡ್ಕೊಂಡು ಈತ ಏನ್ ಮಾಡ್ತಾನೆ, ಜಿನ ಧರ್ಮ ಪತಾಕೆ ಅಂತ ಹೇಳಿರ್ತಾನೆ. ಹೌದಾ? ಸೊ ಆಕೆ ಏನ್ಪಾ ಅಂದ್ರ ಶಾಂತಿ ಪುರಾಣ ಎನ್ನುವಂತಹ ಕೃತಿನ ಸಾವಿರ ಹಸ್ತು ಪ್ರತಿಗಳನ್ನ ಮಾಡಿಸಿ ಏನ್ ಮಾಡಿರ್ತಾನೆ, ಮಾಡಿರ್ತಾಳೆ, ಆಕೆ ಹಂಚಿರ್ತಾಳೆ. ವಿದ್ಯಾದಾನ, ಅನ್ನದಾನ, ಇವೆಲ್ಲ ಕೊಟ್ಟಿರ್ತಾಳೆ. ಯಾರು? ಅತ್ತಿಮಬ್ಬೆ. ಹಾಗಾಗಿ ಆಕೆನ ಜಿನಧರ್ಮ ಪತಾಕೆ ಅಂತ ಆಕೆ ಅವ ಹೇಳ್ತಾನೆ. ಸೊ ಶಾಂತಿ ಪುರಾಣ ಕೃತಿಯನ್ನ ಸಾವಿರ ಹಸ್ತ ಪ್ರತಿಗಳನ್ನ ಮಾಡಿಸಿ ಜಿನಬಿಂಬ ಅಂದ್ರೆ ಬಂಗಾರದ ಒಂದು ಜಿನಬಿಂಬವನ್ನ ಮಾಡಿಸಿ ಕೂಡ ಆಕೆ ದಾನ ಮಾಡಿರ್ತಾಳೆ. ಸಿ ಶಾಂತಿ ಪುರಾಣ ಎನ್ನುವುದು ಯಾರ ಕೃತಿ? ಶಾಂತಿ ಪುರಾಣ ಯಾರ ಕೃತಿ ಆಗಿತ್ತು? ಪೊನ್ನಂದು. ಕರೆಕ್ಟ್. ಶಾಂತಿ ಪುರಾಣ ಏನಪ್ಪಾ ಅಂದ್ರೆ ಪೊನ್ನನ ಕೃತಿ. ಹೀಗೂ ಕೂಡ ಕ್ವಶನ್ ಬರ್ಬೋದು, ಅತ್ತಿಮಬ್ಬೆಯು ಈ ಕೆಳಗಿನ ಯಾರ ಕೃತಿಯನ್ನ ಸಾವಿರದ ಹಸ್ತ ಪ್ರತಿಗಳನ್ನ ಮಾಡಿಸಿ ಹಂಚಿದ್ಲು ಎನ್ನುವಂಥದ್ದು. ಯಾವ ಕೃತಿಯನ್ನ ಕೇಳ್ಬೋದು? ಶಾಂತಿ ಪುರಾಣ. ಯಾರ ಕೃತಿ? ಅದು ಪೊನ್ನನ ಕೃತಿ. ಓಕೆ, ಪಂಪ, ಪೊನ್ನ, ರನ್ನ, ನಿಮ್ಗೆ ಗೊತ್ತಿದೆ ಮೂರು ಜನ ರತ್ನತ್ರಯರು, ಪೊನ್ನ, ರನ್ನ, ಜನ್ನ ಮೂರು ಜನ ಕವಿ ಚಕ್ರವರ್ತಿಗಳು. ಮೊದಲನೇ ಕವಿ ಚಕ್ರವರ್ತಿ ಬಿರುದಾಂಕಿತ ಪೊನ್ನ, ಎರಡನೇ ಕವಿ ಚಕ್ರವರ್ತಿ ಬಿರುದಾಂಕಿತ ರನ್ನ, ಮೂರನೇದವನು ಜನ್ನ. ಹಂಪಿಯ ಹರಿಯ ವರಸುತ ಅಂತ ಕರೆಸ್ಕೊಂಡಂತವನು ರಾಘವಾಂಕ. ರಾಘವಾಂಕ ಅದು ಕೆಲವರು ಎಲ್ಲರೂ ಏನ್ ಮಾಡಿದ್ರಿ, ಹರಿಹರ ಅಂತ ಹೋದ್ರಿ. ಸೊ ಹರಿಹರ ಅಲ್ಲ, ಅದು ರಾಘವಾಂಕ. ರಾಘವಾಂಕ ಈ ಹಂಪಿಯಲ್ಲೇ ಜನಿಸಿರ್ತಾನೆ ಅಂತೇಳಿ. ಸೊ ಆತ ತನ್ನನ್ನ ಹರಿಯ ವರಸುತ ಅಂತ ಕರೆಸ್ಕೊಂಡಿರ್ತಾನೆ ಅಂತ ಹೇಳಲಾಗತ್ತೆ. ಓಕೆ, ಇನ್ನಷ್ಟು ವಿಚಾರಗಳು ನಾಳೆ 5:30 ತರಗತಿ ಇದೆ ಸ್ನೇಹಿತರೆ, ಸರಿನಾ? ನಾಳೆ 5:30 ನಾವು ನೋಡೋಣ. ಇನ್ನ 7 ಗಂಟೆಗೆ ಪ್ಲಸ್ ತರಗತಿ ಇರ್ತದ, ನೀವು ಕೂಡ ಅಲ್ಲಿ ಜಾಯಿನ್ ಆಗಬಹುದು. ಹೌದಾ? ಸೊ ಇನ್ನ 7 ಗಂಟೆಗೆ ಪ್ಲಸ್ ತರಗತಿ ಇದೆ. ಎಲ್ಲಾ ತರಗತಿಗಳನ್ನ, ಬ್ಯಾಚಸ್ಗಳನ್ನ ಎಲ್ಲವೂ ಕೂಡ ನೀವು ನೋಡಬಹುದು ಅನ್ಯಕಡೆ ಮೇಲೆ ಪ್ಲಸ್ಗೆ ಜಾಯಿನ್ ಆದ್ರಿ ಅಂತಂದ್ರೆ. ರಮೇಶ್ 1-2 ಎನ್ನುವಂತಹ ಪ್ರಶ್ನೋತ್ತರಗಳನ್ನ, ಸಾರಿ 40 ಪ್ರಶ್ನೋತ್ತರ ಅಂತ ಹೇಳ್ತೀರಿ ಜಗ್ಗು ಅವರೇ, ನೋಡೋಣ, ಆಡ್ ಮಾಡ್ತೀನಿ ಮತ್ತೆ. ರಮೇಶ್ 1-2 ಎನ್ನುವಂತಹ ರಫಲ್ ಕೂಡ ಯೂಸ್ ಮಾಡ್ಕೊಂಡು ನೀವು ಕೂಡ ಪ್ಲಸ್ ಅಲ್ಲಿ ಜಾಯಿನ್ ಆಗ್ಬಹುದು. ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರ, ಈ ತರ ಪೇಜ್ ಓಪನ್ ಆಗುತ್ತೆ. ಹಾವ ರಫಲ್ ಕೂಡ ರಮೇಶ್ 1-2 ಅಂತ ಕೊಡ್ರಿ, RAMESH 1-2 ಅಂತ ಕೊಡ್ರಿ, ಮಾಡ್ತೀನಿ. ಸೊ 10% ಡಿಸ್ಕೌಂಟ್ ಸಿಗುತ್ತೆ, ನಂತರ ಪ್ರೊಸೀಡ್ ಟು ಪೇ ಕೊಡ್ತೀರಾ, ಅಮೌಂಟ್ ಕಾಣಿಸುತ್ತೆ, ರಿನ್ಯೂ ಅಂತ ಕೊಡ್ರಿ. EMI ಬೇಕಾಗಿದ್ರೆ ನೀವು ಇದನ್ನ ಚೂಸ್ ಮಾಡಬಹುದು, ಬಟ್ ನಿಮ್ಮಲ್ಲಿ HDFC ಡೆಬಿಟ್ ಕಾರ್ಡ್, ಬಜಾಜ್ ಫಿನ್ಸೋರ್ ಆಪ್, ಉಳಿದಂತ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವ್ದಾದ್ರು ಒಂದನ್ನ ನೀವು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು, ಇಲ್ಲಾಂತಂದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಅಂತ ಯೂಸ್ ಮಾಡಿ. ಸೊ ನೀವು ಜಾಯ್ನ್ ಆಗ್ಬೋದಾಗತ್ತೆ. 30 ಸಾಕಾಗಲ್ಲ, 40 ಬೇಕಂತಿದ್ರೆ 40 ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಪ್ಲಸ್ ಅಲ್ಲಿ ಜಾಯ್ನ್ ಆದ್ರಿ ಅಂತಂದ್ರೆ ಈ ಎಲ್ಲಾ ಫ್ಯೂಚರ್ಸ್ ನಿಮ್ಗೆ ಲಭ್ಯವಾಗ್ತದೆ, ಫ್ರೀಯಲ್ಲಿ ಲಿಮಿಟೆಡ್ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬ್ಯಾಚಸ್ ಗಳನ್ನ ನೋಡಬಹುದು, PDF ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತದೆ ಎನ್ನುವಂಥದ್ದು. ಓಕೆ,
10% ಇಲ್ಲ ಈಗ 5% ಮಾಡಿದ್ದಾರೆ ಅದು ಕೂಡ ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ ಅಲ್ವಾ. ಸರಿ, ಸೊ ನಾವು ಮತ್ತೆ ಜಾಯ್ನ್ ಆಗೋಣ ನಂತರದ ತರಗತಿ ನಾಳೆ ತರಗತಿಯಲ್ಲಿ. ಇನ್ನ ಹರ್ಷಿತ್ ಅವ್ರು ಫಸ್ಟ್ ಇದ್ರಿ, ವೆರಿ ಗುಡ್. ನಿಂಗನ್ಗೌಡ ಅವರು ಸೆಕೆಂಡ್, ನಾಗು ಥರ್ಡ್ ಅಲ್ಲಿದ್ರಿ, ಜ್ಯೋತಿ ಅವರು, ಮಂಟೂರ್ ಅವರು, ಮಾನ್ಸ ಅವರು, ಜೀವನ್, ರೇಖಾ ಅವರು, ತ್ರಿವೇಣಿ ಅವರು, ಪ್ರತಿಭಾ ಅವರು ಇದ್ರಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಸ್ನೇಹಿತರೆ. ನಾಳೆ ಸಿಗೋಣ. ಓಕೆ, ನಾಳೆ ಸಿಗೋಣ. ಲತಾ ಅವರೇ, ಬ್ಯಾಂಕ್ ಅಕೌಂಟ್ ನಿಮ್ಮದು ಜಾಯ್ನ್ ಆಗ್ಬೇಕು ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಿದ್ರಿ. ನೀವು ನಿಮ್ಮಲ್ಲಿ ಇರುವಂತ ಯಾವುದೇ ಒಂದು ಡೆಬಿಟ್ ಅಥವಾ ಡೆಬಿಟ್ ಕಾರ್ಡ್ ಇರ್ತದಲ್ಲ ನಾರ್ಮಲ್ ಎ ಟಿ ಎಂ ಕಾರ್ಡ್ ಥ್ರೂ, ಇದಕ್ಕೆ ಕ್ಲಿಕ್ ಮಾಡ್ರಿ. ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಮೊದಲು ರಮೇಶ್ 1-2 ಅಂತ ಕೊಡ್ರಿ, ಆಮೇಲೆ ಅದು ನಿಮ್ಗೆ 5% ಡಿಸ್ಕೌಂಟ್ ಕೊಡ್ತದ. ಅದಾದ್ಮೇಲೆ ನಿಮ್ಗೆ ಕ್ರೆಡಿಟ್ ಪಾಯಿಂಟ್ಸ್ ಅಪ್ಲೈ ಮಾಡ್ಕೊಡ್ರಿ, ಅಲ್ಲಿ ಕೂಡ ನಿಮ್ಗೆ 5% ಡಿಸ್ಕೌಂಟ್ ಆಗುತ್ತೆ, ಟೋಟಲ್ 10% ಆಗುತ್ತೆ. ಆಮೇಲೆ ಇದನ್ನ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಸಿದ್ದವರೇ ಇಲ್ಲ, ಸರಿ, ನಾವು ಮತ್ತೆ ಭೇಟಿಯಾಗೋಣ. ಇದೆ ಸಂಗೀತ ಅವರೇ, ಕ್ಲಾಸ್ ಇದೆ 9:15. ಎಸ್ ಲಸ್ತಾ ಅವರೇ, ನೀವು ಎ ಟಿ ಎಂ ಥ್ರೂನೇ ಮಾಡ್ಬೇಕಾಗ್ತದೆ, ಎ ಟಿ ಎಂ ಥ್ರೂನೇ ನೀವು ಮಾಡ್ತೀರಾ. ಸೊ ಇದನ್ನ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಒ ಟಿ ಪಿ ಬರ್ತದೆ, ಒ ಟಿ ಪಿ ಅಂದ್ರೆ ಅಮೌಂಟ್ ಕಟ್ ಆಗತ್ತೆ ನಿಮ್ಮ ಬ್ಯಾಂಕಿಂದ. ಇ ಎಂ ಐ ಬೇಕಾದ್ರೆ ನಿಮ್ಮಲ್ಲಿ ಏನಿರಬೇಕು, ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ಬೇಕು, ಇಲ್ಲ ಬಜಾಜ್ ಫಿನ್ಸರ್ವ್ ಆ್ಯಪ್ ಇರಬೇಕು, ಇಲ್ಲಾಂದ್ರೆ ಉಳಿದಂತ ಕ್ರೆಡಿಟ್ ಕಾರ್ಡ್ಗಳಿರಬೇಕು ನಿಮ್ಮಲ್ಲಿ. ಇವು ಇದ್ರೆ ನಿಮಗೆ ಮಂತ್ಲಿ ಇ ಎಂ ಐ ಮೂಲಕ ಜಾಯ್ನ್ ಆಗ್ಬೋದು ಮೇಡಮ್. ಸಪೋಸ್ ಇಲ್ಲ ಅಂತಂದ್ರೆ ನೀವು ನಿಮ್ಮಲ್ಲಿರುವಂತ ಈ ಒಂದು ನಾರ್ಮಲ್ ಯಾವುದೇ ಎ ಟಿ ಎಂ ಥ್ರೂ ಫುಲ್ ಕ್ಯಾಶ್ ಮಾಡಿ ಪೇ ಮಾಡಬಹುದು, ಪೇ ಮಾಡಿ ಜಾಯ್ನ್ ಆಗ್ಬೋದು. ಇದು ಪೇಮೆಂಟ್ ಅಮೌಂಟ್ ಕಟ್ ಆಯ್ತು ಅಂದ್ರೆ ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ಪ್ಲಸ್ಗೆ ತಗೊಂಡ್ಬಿಡ್ತದೆ. ಸೊ ಜಾಯ್ನ್ ಆಗ್ರಿ ಎಲ್ಲರೂ ಕೂಡ. ಒಂದು ಒಳ್ಳೆ ಕೆ ಎ ಎಸ್ ಆಗಿರ್ಬೋದು, ಪಿ ಎಸ್ ಐ, ಎಲ್ಲ ಬ್ಯಾಚಸ್ಗಳನ್ನ, ಎಲ್ಲ 55+ ಎಜುಕೇಟರ್ ತರ ಎಲ್ಲರೂ ತರಗತಿಗಳನ್ನ ನೋಡಬಹುದು. ಶಂಕರ್ ಅವರೇ ಸಾರಿ ಸ್ನೇಹಿತರೆ, ಅದು ಕೊಡಬಾರದು, ನಮ್ ರೂಲ್ಸ್ ಇದೆ. ಓಕೆ, ಗೂಗಲ್ ಪೇ ಆಪ್ಷನ್ ಇರ್ಬೇಕು ನೋಡ್ರಿ, ಚೆಕ್ ಮಾಡ್ರಿ. ಮಹಾಲಕ್ಷ್ಮಿರ ಗೂಗಲ್ ಪೇ ಒಂದ್ಸಲ ಚೆಕ್ ಮಾಡ್ರಿ, ಇರ್ಬೇಕು. ಹಂಗೇನಾದ್ರು ಗೊತ್ತಾಗಲಿ ಅಂದ್ರೆ ಅನ್ನ ಕಡಿಮೆ ಆಪ್ ಅಲ್ಲಿ ಮೆಸೇಜಿಂಗ್ ಇದೆಯಲ್ಲ, ಆ ಮೆಸೇಜ್ ಮಾಡ್ರಿ, ನಾನು ಇನ್ಸಿಸ್ಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಸಿಗೋಣ. ಧನ್ಯವಾದ.